ಜಗವೇ ಒಂದು ರಣರಂಗ, ಮಹಿಳೆಯರೇ ಧೈರ್ಯವಿರಲಿ ನಿನ್ನ ಸಂಘ. ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳೆಯರಿಗೆ ಒಂದು ಕಿರಿ ಸಂದೇಶ. ನಾಗಲತಾ ಎಂ ಈರಣ್ಣ, ಅಡ್ವೊಕೇಟ್. ಅದೊಂದು ಕಾಲವಿತ್ತು, ಹೆಣ್ಣು ನಾಲ್ಕು ಗೋಡೆಗಳ ಮಧ್ಯೆ ಸೀಮಿತವಾಗಿದ್ದುಕೊಂಡು ದರ್ಪಿಷ್ಟ ಗಂಡು ಸಮಾಜದ ತುಳಿತಕ್ಕೆ ಸಿಲುಕಿಕೊಂಡು ಸೆರಗಂಚಿನಲ್ಲಿ ಕಣ್ಣೀರನ್ನ ಒರೆಸಿಕೊಂಡು ತನ್ನಿಡೀ ಬದುಕನ್ನೇ ಪರಿವಾರದ ಸುಖಕ್ಕಾಗಿ ಮುಡಿಪಾಗಿಡುತ್ತಿದ್ದ ಕಾಲವದು. ಕಾಲ ಬದಲಾಯಿತು. ಬಳೆ ತೊಟ್ಟಿದ್ದ ಲಟ್ಟಂಗೆ ಹಿಡಿಯೋ ಕೈ ಏರೋಪ್ಲೇನ್ನ ಹಾರಿಸೋಕೆ ಶುರು ಮಾಡಿತು. ಹೆಣ್ಣು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಮಾಜ ಮುಖಿಯಾಗಿ ಬೆಳೆಯತೊಡಗಿದಳು. ಇನ್ಫ್ಯಾಕ್ಟ್ ಮಹಿಳಾ ಮಣಿಗಳ ಬೆಳವಣಿಗೆಯ ಸಂಭ್ರಮವನ್ನ ಮೊದಲನೇ ಬಾರಿಗೆ 1909 February 28 ಯುನೈಟೆಡ್ ಸ್ಟೇಟ್ಸ್ನಲ್ಲಿ ವಿಮೆನ್ಸ್ ಡೇ ಎಂದು ಆಚರಿಸಲಾಯಿತು. ನಂತರ ಒಂದಷ್ಟು ಬದಲಾವಣೆಗಳ ಬಳಿಕ March 8 ವಿಶ್ವ ಮಹಿಳಾ ದಿನಾಚರಣೆಯಾಗಿ ಪರಿಗಣಿಸಲಾಯಿತು. ಕೇವಲ ಮನೆಗೆಲಸಕ್ಕೆ ಸೀಮಿತವಾಗಿರದ ಹೆಣ್ಣು ಎಲ್ಲಾ ಕ್ಷೇತ್ರದಲ್ಲೂ ತನ್ನನ್ನು ತಾನು ಗುರುತಿಸಿಕೊಂಡಳು. ಅಮ್ಮನಾಗಿ, ಅಕ್ಕನಾಗಿ, ತಂಗಿಯಾಗಿ, ಅತ್ತಿಗೆಯಾಗಿ, ಹೆಂಡತಿಯಾಗಿ, ಮಗಳಾಗಿ ಹೆಣ್ಣು ಎಷ್ಟೆಲ್ಲ ಪಾತ್ರಗಳನ್ನ ಯಶಸ್ವಿಯಾಗಿ ಕಾಲಾಂತರದಲ್ಲಿ ನಿಭಾಯಿಸುತ್ತಾ ಬಂದಿದ್ದಾಳೆ. ಹಿಲರಿ ಕ್ಲಿಂಟನ್ ನಿಂದ ಕಿರಣ್ ಮಜುಂದಾರ್ವರೆಗೆ, ಕಿರಣ್ ಬೇಡಿಯಿಂದ ಹಿಡಿದು ಕಲ್ಪನಾ ಚಾವ್ಲಾವರೆಗೆ, ಸೋನಿಯಾ ಗಾಂಧಿಯಿಂದ ಹಿಡಿದು ನಿನ್ನೆ ಮೊನ್ನೆಯ ಸೈನಾ ನೆಹ್ವಾಲ್ವರೆಗೆ ಒಬ್ಬೊಬ್ಬರದು ಒಂದೊಂದು ಯಶೋಗಾಥೆ. ಅವರಲ್ಲಿನ ಆ ಅದಮ್ಯ ಚೈತನ್ಯ, ಉತ್ಸಾಹ, ಲವಲವಿಕೆ ನಮ್ಮೆಲ್ಲರಿಗೂ ಸ್ಫೂರ್ತಿ. ದರ್ಪಿಷ್ಟ ಗಂಡು ಸಮಾಜಕ್ಕೆ ಸೆಡ್ಡು ಹೊಡೆದು ನಿಂತು ಯಶಸ್ವಿಯಾಗಿ ತನ್ನ ಸಂಸಾರವನ್ನು ಜೊತೆ ಜೊತೆಯಾಗಿ ನಿಭಾಯಿಸುತ್ತಿರುವ ಎಲ್ಲ ಮಹಿಳೆಯರಿಗೆ ನಮ್ಮದೊಂದು ದೊಡ್ಡ ಸಲಾಂ. ಬೈ ದಿ ವೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ವಿಶ್ವ ಮಹಿಳೆಯರ ದಿನಾಚರಣೆ. ನಿಮ್ಮೆಲ್ಲರಿಗೂ ಹ್ಯಾಪಿ ವಿಮೆನ್ಸ್ ಡೇ. ಮಹಿಳೆಯರ ದಿನಾಚರಣೆಯ ಶುಭಾಶಯಗಳು. ಶುಭಾಶಯ ಕೋರುವವರು ನಾಗಲತಾ ಎಂ ಈರಣ್ಣ, ಅಡ್ವೊಕೇಟ್, ರಾಯಚೂರ್. ಮಹಿಳೆಯರ ದಿನಾಚರಣೆಯ ಶುಭಾಶಯಗಳು. ಶುಭಾಶಯ ಕೋರುವವರು ನಾಗಲತಾ ಎಂ ಈರಣ್ಣ, ಅಡ್ವೊಕೇಟ್, ರಾಯಚೂರ್. ಇನ್ ಕೇಬಲ್ ಗ್ರಾಹಕರಿಗೆ ತಿಳಿಯಪಡಿಸುವುದೇನೆಂದರೆ, ನಿಮ್ಮ ಆಪರೇಟರ್ಸ್ ನಿಗದಿಪಡಿಸಿದ ಕೇಬಲ್ ಹಣವನ್ನು ಪ್ರತಿ ತಿಂಗಳು ದಿನಾಂಕ 10 ಪಾವತಿ ಮಾಡಬೇಕೆಂದು ಕೋರಲಾಗಿದೆ. ವ್ಯವಸ್ಥಾಪಕರು ಇನ್ ರಾಯಚೂರ್. ರಾಯಚೂರು ಸೂಪರ್ಫಾಸ್ಟ್ ಪ್ರಾಯೋಜಕರು ಜಾಲಿ ಕಿಡ್ಸ್ ಪ್ಲೇ ಸ್ಕೂಲ್ ಎಸಿ ಕ್ಯಾಂಪಸ್. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ ಜೆಇಇ ನೀಟ್ ಕೆಸಿಇಟಿ ಪರೀಕ್ಷೆಗಳಿಗೆ 45 ಕ್ರಾಶ್ ಕೋರ್ಸ್ ಕೋಚಿಂಗ್ ನೀಡಲಾಗುತ್ತಿದ್ದು. ಎಸ್ವಿ ಗ್ರಾಫಿಕ್ ಫ್ಲೆಕ್ಸ್ ಪ್ರಿಂಟ್ ನಾರ್ತ್ ಕರ್ನಾಟಕಸ್ ಫಸ್ಟ್ ಹೈಸ್ಪೀಡ್ ಮಷೀನ್. ಚಾಲುಕ್ಯ ಕರಿಯರ್ ಅಕಾಡೆಮಿ ಐಎಎಸ್ ಕೆಎಎಸ್ ತರಬೇತಿ ಕೇಂದ್ರ ರಾಯಚೂರು. ತ್ರಿಶೂಲ್ ಸ್ಕ್ರೀನ್ಸ್ ಫ್ಲೆಕ್ಸ್ ಪ್ರಿಂಟ್ ಫಸ್ಟ್ ಟೈಮ್ ಇನ್ ರಾಯಚೂರ್ ಸಿಟಿ. ಫೋಟೋ ಕ್ವಾಲಿಟಿ ಅಂಡ್ ಹೈ ರೆಸೊಲ್ಯೂಷನ್ ಪ್ರಿಂಟಿಂಗ್ ವಿತ್ ಫಾಸ್ಟೆಸ್ಟ್ ಪ್ರಿಂಟಿಂಗ್. ಅತಿಥಿ ಬಂಕೆಟ್ ಹಾಲ್ ಜಿಲ್ಲೆಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಫಂಕ್ಷನ್ ಹಾಲ್. Step into Amog Education Services. Bank coaching, adding fuel to your inner fire. UAKids, India's number one preschool chain. Gurudev Plots. ರೈತರ ಸಮಸ್ಯೆಗಳನ್ನು ಅರಿತುಕೊಳ್ಳಲು ರೈತ ಮಿತ್ರ ಕಾರ್ಯಕರ್ತರ ಮೂಲಕ ರೈತರ ಮನೆ ಮನೆಗೆ ಮುಷ್ಟಿಧಾನ್ಯ ಅಭಿಯಾನ ಸಿದ್ದನಗೌಡ. ನಗರ ಸ್ವಚ್ಛತೆಯೆಡೆಗೆ ಒಂದು ಹೆಜ್ಜೆ, ಜಾಗೃತಿ ಜಾಥಾಗೆ ಚಾಲನೆ. ಸ್ವಚ್ಛ ನಗರವನ್ನಾಗಿಸಲು ಜನರ ಸಹಕಾರ ಅಗತ್ಯ, ಹೇಮಲತಾ ಬೂದಪ್ಪ. ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಗದಗ ಜಿಲ್ಲೆಯ 60 ಹಳ್ಳಿಗಳ ಸೇರ್ಪಡೆಗೆ ರಾಜ್ಯ ಸಚಿವ ಸಂಪುಟ ಸಭೆ ನಿರ್ಧಾರ ಕೈಗೊಂಡಿಲ್ಲ, ರಾಮಕೃಷ್ಣ. ಸರ್ಕಾರಿ ಇಲಾಖೆಗಳಲ್ಲಿ ಅವ್ಯವಹಾರ ಮತ್ತು ಭ್ರಷ್ಟಾಚಾರ ಕುರಿತು ಲೋಕಾಯುಕ್ತ ತನಿಖೆಗೆ ಆಗ್ರಹಿಸಿ ದಲಿತ ಮಹಾಸಭಾ ಪದಾಧಿಕಾರಿಗಳಿಂದ ಮನವಿ.
ಮುಂಬರುವ ವಿಧಾನಸಭೆ ಚುನಾವಣೆಯ ರಾಜಕೀಯ ಪಕ್ಷಗಳ ಪ್ರಣಾಳಿಕೆಯಲ್ಲಿ ಮಕ್ಕಳ ಹಕ್ಕುಗಳನ್ನು ಸೇರಿಸಲು ಅನಿಲ್ ಕುಮಾರ್ ಒತ್ತಾಯ. ತ್ರಿಪುರದಲ್ಲಿ ಸಿಪಿಐಎಂ ಪಕ್ಷದ ಮೇಲೆ ದಾಳಿ ಖಂಡಿಸಿ ಸಿಪಿಐಎಂ ಪಕ್ಷದ ಜಿಲ್ಲಾ ಸಮಿತಿಯಿಂದ ಪ್ರತಿಭಟನೆ. ಮಾರ್ಚ್ 11ರಂದು ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ ಉದ್ಘಾಟನೆ, ವಚನ ಪ್ರಭೆ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ, ಇರಣ ಬೆಂಗಾಲಿ. ಕ್ಷುಲಕ ಕಾರಣಕ್ಕೆ ಯುವಕನ ಕುತ್ತಿಗೆಗೆ ವೈರ್ ಬಿಗಿದು ಕೊಲೆ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಮಹಿಳಾ ದಿನಾಚರಣೆ, ಕೃಷಿಯಲ್ಲಿದೆ ನೆಮ್ಮದಿಯ ಬದುಕು, ಕವಿತಾ ಉಮಾಶಂಕರ್. ಮತ್ತು ಮಾರ್ಚ್ 16 ದಲಿತ ವಚನಕಾರರ ಜಯಂತಿ, ಮಾರ್ಚ್ 22ರಂದು ದೇವರದಾಸಿಮಯ್ಯ ಜಯಂತಿ ಅಚ್ಚುಕಟ್ಟಾಗಿ ಆಚರಿಸಿ, ಗೋವಿಂದ ರೆಡ್ಡಿ. ರಾಜ್ಯದ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ರೈತ ಮಿತ್ರ ಕಾರ್ಯಕರ್ತರ ಮೂಲಕ ಮುಷ್ಟಿಧಾನ್ಯ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸಿದ್ದನಗೌಡ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರ ಹುಟ್ಟುಹಬ್ಬದ ಅಂಗವಾಗಿ ಫೆಬ್ರವರಿ 27ರಂದು ದಾವಣಗೆರೆಯಲ್ಲಿ ನಡೆದ ಬೃಹತ್ ಸಮಾವೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮುಷ್ಟಿಧಾನ್ಯ ಅಭಿಯಾನಕ್ಕೆ ಸಾಂಕೇತಿಕ ಚಾಲನೆ ನೀಡಿದ್ದು, ಪ್ರತಿಯೊಂದು ಬೂತ್ ಹೋಬಳಿ ಮಟ್ಟದಲ್ಲಿ ಮುಷ್ಟಿಧಾನ್ಯ ಅಭಿಯಾನ ನಡೆಯಲಿದೆ ಎಂದರು. ಒಂದು ಬೂತ್ನಲ್ಲಿ 20 ಜನ ರೈತರ ಹಾಗೆ 10,000 ರೈತರಿಂದ ಮುಷ್ಟಿಧಾನ್ಯ ಸ್ವೀಕರಿಸಿ ರೈತರ ಸಮಸ್ಯೆಗಳನ್ನು ಆಲಿಸುವುದಲ್ಲದೆ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷಕ್ಕೆ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ರೈತಪರ ಯೋಜನೆಗಳ ಪ್ರಚಾರ ಹಾಗೂ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ರೈತರಿಗೆ ಮನವರಿಕೆ ಮಾಡಿಕೊಡುವ ಉದ್ದೇಶ ಈ ಅಭಿಯಾನದ್ದಾಗಿದೆ ಎಂದು ತಿಳಿಸಿದರು. ರೈತರ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಹಾಗೂ ಬಿಜೆಪಿಯ ರೈತಪರ ನಿಲುವನ್ನು ವಿವರಿಸುವ ಜೊತೆಗೆ ಯಡಿಯೂರಪ್ಪನವರ ಸಂದೇಶವನ್ನು 6,068 ಗ್ರಾಮ ಪಂಚಾಯತ್ಗಳ ವ್ಯಾಪ್ತಿಗೆ ಬರುವ 57,000 ಬೂತ್ಗಳಲ್ಲಿ ಪಕ್ಷದ ರೈತ ಮಿತ್ರ ಕಾರ್ಯಕರ್ತರು ರೈತರ ಮನೆ ಮನೆಗೆ ತೆರಳಿ ರೈತರಿಂದ ಸಾಂಕೇತಿಕವಾಗಿ ಮುಷ್ಟಿಧಾನ್ಯ ಪಡೆಯಲಿದ್ದು, ಮಾರ್ಚ್ ಅಂತ್ಯದಲ್ಲಿ ರಾಜ್ಯದ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ರೈತರೊಂದಿಗೆ ಮುಖಂಡರು ಸಮಾವೇಶ ನಡೆಸಿ ಸಹ ಭೋಜನಕ್ಕಾಗಿ ಸಂಗ್ರಹಿಸಿದ ಧಾನ್ಯವನ್ನೇ ಬಳಸಲಾಗುವುದು ಎಂದರು. ರೈತರಿಗೆ ತಾವು ಒಳ್ಳೆಯಲ್ಲ, ನಿಮ್ಮ ಜೊತೆ ನಾವು ಇದ್ದೇವೆ ಅನ್ನೋ ಒಂದು ಆತ್ಮಸಂಕಲ್ಪವನ್ನ, ಒಂದು ಆತ್ಮಸ್ಥೈರ್ಯವನ್ನು ತುಂಬುವ ಒಂದು ಕಾರ್ಯಕ್ರಮವನ್ನ ಇವತ್ತು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕರ್ನಾಟಕದ ರಾಜ್ಯದಲ್ಲಿರುವಂತಹ ಈ ಒಂದು 57,000 ಬೂತ್ಗಳಲ್ಲಿ ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ವಿಶೇಷ ಏನಂದ್ರೆ, ಆ ರೈತರ ಮನೆಯಿಂದನೇ ಮುಷ್ಟಿ ಧಾನ್ಯವನ್ನ, ಅಕ್ಕಿ ಅಥವಾ ಜೋಳವನ್ನು ಪಡೆಯಲು ಮುಖಾಂತರ ಅವರನ್ನ ನಮ್ಮ ಕಾರ್ಯಕರ್ತರು ಅವರ ಮನೆಗೆ ಹೋಗಿ ಅವರ ಒಂದು ಮನೆಯಿಂದಲೇ ಒಂದಿಷ್ಟು ಮುಗಿ ಅಕ್ಕಿಯನ್ನ ದಾನವನ್ನು ಪಡೆದು ನಾವು ನಿಮ್ಮ ಜೊತೆ ಇದ್ದೇವೆ. ನೀವು ಯಾವುದೇ ಆದಂತಹ ಒಂದು ಭಯಗೊಳ್ಳುವಂತಹ ವಾತಾವರಣ ಇಲ್ಲ. ಈ ಮುಂದಿನ ಬರತಕ್ಕಂಥ ನಮ್ಮ ಸರ್ಕಾರದಲ್ಲಿ ನಿಮ್ಮೆಲ್ಲ ಜೊತೆ ನಾವಿದ್ದೇವೆ ಅನ್ನೋ ಒಂದು ಆತ್ಮಸ್ಥೈರ್ಯವನ್ನು ನೀಡತಕ್ಕಂಥ ಒಂದು ಕಾರ್ಯಕ್ರಮದ ವಿಶೇಷತೆ. ಈ ಕಾರ್ಯಕ್ರಮವನ್ನು ಒಂದು ಗುಂಪಿನಲ್ಲಿ ಕನಿಷ್ಠ 20 ಜನ ರೈತರ ಮನೆಗೆ ಹೋಗಿ ಅವರು ಕೊಡ್ತಕ್ಕಂಥ ಮುಗಿ ಅಕ್ಕಿಯನ್ನು ನಾವು ಪಡೆದು ಅದು ಒಟ್ಟು 10,000 ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 10,000 ರೈತರನ್ನ ರೈತರಿಂದ ಪಡೆದಿರತಕ್ಕಂಥ ಅಕ್ಕಿಯನ್ನ ಒಂದೆಡೆ ಸೇರಿಸಿ ಸರ್ಕಾರಗಳು ವಹಿಸಿರಲಿಲ್ಲ. ಆದರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ ಇವತ್ತು ರೈತರ ಜೊತೆ ನಾವಿದ್ದೇವೆ, ನಿಮ್ಮ ಬೆಂಬಲ ಬೆಲೆಗಿಂತಲೂ ಕಡಿಮೆ ಮಾರುಕಟ್ಟೆ ದರ ಏನಾದರೂ ಬಂದರೆ ನಾವು ಖರೀದಿ ಮಾಡುವ ಒಂದು ಧೈರ್ಯವನ್ನು ತೆಗೆದುಕೊಳ್ತೇವೆ ಮತ್ತು ನೀವು ಭಯಗೊಳ್ಳಬೇಕಾಗಿಲ್ಲ ಅನ್ನೋ ಒಂದು ವಿಷಯವನ್ನು ಇಟ್ಕೊಂಡು ಇವತ್ತು 5,550 ರೂಪಾಯಿಗೆ ಪ್ರತಿ ಲೀಟರ್ ಅದು ಕೊಟ್ಟ ಜೊತೆಗೆ ಒಂದು 400 ರೂಪಾಯಿ ಕೊಟ್ಟು ಇಲ್ಲ ನಾವೇ ಖರೀದಿ ಮಾಡಿ ನಮ್ಮ ಸಿದ್ದರಾಮಯ್ಯನವರ ಒಂದು ಈ ಘೋಷಣೆ ನಂತರ ಏನಿದೆ ಇದು, ಆದರೆ ರೈತರಿಗೆ 450 ರೂಪಾಯಿ ಕೂಡ ಉಪಯೋಗ ಆಗಿದೆ ಅದನ್ನು ಒಪ್ಕೊಳ್ತೇವೆ. ಆದರೆ ಕೇಂದ್ರ ಸರ್ಕಾರದಿಂದ ಈ ತೊಗರಿ ಬೆಳೆಯಿಂದ ಮತ್ತು ತೊಗರಿ ಖರೀದಿ ಕೇಂದ್ರದ ಪ್ರಾರಂಭ ಮಾಡೋದರ ಮೂಲಕ ಖರೀದಿ ಮಾಡಿ ಇವತ್ತು ತೊಗರಿ ಬೆಳೆದಿರ್ತಕ್ಕಂಥ ರೈತರು
ಜಿಲ್ಲಾಧ್ಯಕ್ಷ ಶರಣಪ್ಪ ಗೌಡ ಜಾಡಲ್ದಿನ್ನಿ ಮಾತನಾಡಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ರೈತರಿಗೆ ಬರಬೇಕಾದ ವಿಮಾ ಹಣ ತಲುಪಿಸುವಲ್ಲಿ ತಾಂತ್ರಿಕ ತೊಂದರೆ ಎದುರಾಗಿತ್ತು. ರಾಜ್ಯ ಸರ್ಕಾರ ತಾಂತ್ರಿಕ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಿದಲ್ಲಿ ಅತಿ ಶೀಘ್ರದಲ್ಲಿ ರೈತರಿಗೆ ಪರಿಹಾರದ ಮೊತ್ತ ದೊರೆಯಲಿದೆ ಎಂದರು. ಕೇಂದ್ರ ಸರ್ಕಾರವು ರಾಜ್ಯದ ತೊಗರಿ ಬೆಳೆಗಾರರ ಸಂಕಷ್ಟಕ್ಕೆ ಧಾವಿಸಿದ್ದು ಹೆಚ್ಚುವರಿ ತೊಗರಿ ಖರೀದಿಗೆ ಅನುಮತಿ ನೀಡಿದ್ದು ಬೆಂಬಲ ಬೆಲೆಯ ಕಡಲೆ ಕೇಂದ್ರಗಳು ಪ್ರಾರಂಭವಾಗಿತ್ತು. ರೈತರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ರಾಜ್ಯದಲ್ಲಿ ಬಿಜೆಪಿ ಆಡಳಿತ ಸಮಯದಲ್ಲಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಲಾಗಿತ್ತು. ಅಂದಿನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ನೆರವಿಗೆ ಬರಲಿಲ್ಲ. ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಸ್ವಂತ ಬಲದ ಮೇಲೆ ಬಿಜೆಪಿ ಅಧಿಕಾರಕ್ಕೆ ಬರಲಿದ್ದು ರೈತರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರೈತ ಮೋರ್ಚಾ ಅಧ್ಯಕ್ಷ ಶರಣಯ್ಯ ಗೌಡ, ಎ ಚಂದ್ರಶೇಖರ್, ಚಂದ್ರಶೇಖರ್ ತೋಡಿಹಾಳ ಉಪಸ್ಥಿತರಿದ್ದರು. ನಗರಾಭಿವೃದ್ಧಿ ಇಲಾಖೆ ಪೌರಾಡಳಿತ ನಿರ್ದೇಶನಾಲಯದ ಸ್ವಚ್ಛ ಭಾರತ ಮಿಷನ್ ನಗರ ಸ್ವಚ್ಛತೆ ಕಡೆಗೆ ಜಾಗೃತಿ ಜಾಥಾಕ್ಕೆ ನಗರಸಭೆ ಕಾರ್ಯಾಲಯದ ಮುಂದೆ ನಗರಸಭೆ ಅಧ್ಯಕ್ಷೆ ಹೇಮಲತಾ ಬುದಪ್ಪ ಚಾಲನೆ ನೀಡಿದರು. ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ನಗರವನ್ನು ಸ್ವಚ್ಛ ಹಾಗೂ ಹಸಿರು ನಗರವನ್ನಾಗಿಸಲು ನಗರ ಸ್ವಚ್ಛತೆಯೆಡೆಗೆ ಒಂದು ಹೆಜ್ಜೆ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಾಗಿದ್ದು ನಗರದ ಜನರು ನಗರಸಭೆಯೊಂದಿಗೆ ಸಹಕರಿಸುವ ಮೂಲಕ ಸ್ವಚ್ಛ ಹಾಗೂ ಹಸಿರು ನಗರವನ್ನಾಗಿಸಲು ಸಹಕರಿಸಬೇಕು ಎಂದು ಮನವಿ ಮಾಡಿದರು. ನಮ್ಮ ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಕಮಿಷನರ್ಗಳು ಅವರಿಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು. ನಗರಸಭೆ ವತಿಯಿಂದ ಸ್ವಚ್ಛ ಭಾರತ ಯೋಜನೆ ಅಡಿಯಲ್ಲಿ ರಾಯಚೂರು ಧೂಳು ಮುಕ್ತ ಸ್ವಚ್ಛ ಹಸಿರು ರಾಯಚೂರು ಮಾಡುವ ನಿಟ್ಟಿನಲ್ಲಿ ಜನರಿಗೆ ತಿಳುವಳಿಕೆ ನೀಡುವ ಈ ಕಾರ್ಯಕ್ರಮವನ್ನು ಪ್ರತಿಯೊಂದು ವಾರ್ಡಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಎಲ್ಲರೂ ಸಹಕರಿಸಬೇಕೆಂದು ಕೋರುತ್ತೇನೆ. ನಗರಸಭೆ ಉಪಾಧ್ಯಕ್ಷ ಜಯಣ್ಣ ಮಾತನಾಡಿ, ಪೌರಕಾರ್ಮಿಕರ ಕೆಲಸಕ್ಕೆ ಪೂರಕವಾಗಿ ಪೌರಾಡಳಿತ ಪೂರಕವಾಗಿ ಕಾರ್ಯಕ್ರಮ ಆಯೋಜಿಸಿದ್ದು ಸಮುದಾಯ ಭಾಗವಹಿಸುವಿಕೆ ಬಹಳ ಮುಖ್ಯವಾಗಿತ್ತು. ಜನರು ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಅರಿತುಕೊಂಡಲ್ಲಿ ಮಾತ್ರ ಇಂತಹ ಜಾಗೃತಿ ಜಾಥಾಗೆ ಒಂದು ಅರ್ಥ ಬರುತ್ತದೆ ಎಂದರು. ಏನು ಕೆಲಸ ಇದೆ ಆ ಕೆಲಸಕ್ಕೆ ಪೂರಕವಾಗಿ ಆಂದೋಲನವನ್ನು ಕೈಗೊಂಡಿರುವುದು ಅತ್ಯಂತ ಶ್ಲಾಘನೀಯ. ಹಾಗಾಗಿ ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಜನದಟ್ಟವಾದಂಥ ನಗರ ಪ್ರದೇಶಗಳಲ್ಲಿ ಆ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಳ್ಳುವಂಥ ಕಾರ್ಯಕ್ರಮಕ್ಕೆ ಸಮುದಾಯದ ಸಹಭಾಗಿತ್ವ ಕೂಡ ಬೇಕು. ಕೇವಲ ಸರ್ಕಾರ ಒಂದು ಕಾರ್ಯಕ್ರಮ ತೆಗೆದುಕೊಂಡಿದ್ದು ಸಮಾಜ ಅದಕ್ಕೆ ಬೆಂಬಲಿಸದಿದ್ದರೆ ಅದು ಖಂಡಿತವಾಗಿ ಕೂಡ ಅದು ಸಫಲ ಆಗೋದಿಲ್ಲ, ವಿಫಲತೆಯಲ್ಲಿ ಸಾಕ್ತದೆ. ನಾಗರಿಕರಾದಂಥ ನಾವೆಲ್ಲರೂ ಕೂಡ ನಮ್ಮದು ಜವಾಬ್ದಾರಿ ಇದೆ, ಸಾಮಾಜಿಕವಾದಂಥ ಜವಾಬ್ದಾರಿ ಇದೆ. ನಾವಿರುವಂಥ ಊರನ್ನು, ನಾವಿರುವಂಥ ನಗರವನ್ನು, ನಾವಿರುವಂಥ ಗ್ರಾಮವನ್ನು ಸ್ವಚ್ಛವಾಗಿಡುವ ನಿಟ್ಟಿನಲ್ಲಿ ನಮ್ಮದಾದಂಥ ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತರು ಡಿ ಅಮರೇಶ್, ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಗದಗ
ಜಿಲ್ಲೆಯ 60 ಹಳ್ಳಿಗಳ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಸೇರ್ಪಡೆ ವಿಚಾರವಾಗಿ ನಡೆಯುತ್ತಿರುವ ಹೋರಾಟ ತಪ್ಪು ಕಲ್ಪನೆಯ ಹೋರಾಟವಾಗಿದ್ದು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಇಂತಹ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಎಂದು ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಕಳೆದ ಎರಡು ದಿನಗಳಿಂದ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಗದಗ ಜಿಲ್ಲೆಯ 60 ಹಳ್ಳಿಗಳು ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಸೇರಿಸಿ 371J ವಿಶೇಷ ಸ್ಥಾನಮಾನ ನೀಡಲು ರಾಜ್ಯ ಸಚಿವ ಸಂಪುಟ ನಿರ್ಧಾರ ಕೈಗೊಂಡಿದೆ ಎಂದು ತಪ್ಪು ಕಲ್ಪನೆಯಿಂದ ಹೋರಾಟ ನಡೆಸಲಾಗುತ್ತಿದೆ. ಸಚಿವ ಸಂಪುಟ ಸಭೆಯಲ್ಲಿ ಗದಗ ಜಿಲ್ಲೆಯ 6 ಹಳ್ಳಿಗಳು ಮಾತ್ರ ಕೊಪ್ಪಳ ಜಿಲ್ಲೆಗೆ ಸೇರ್ಪಡೆಗೆ ಚರ್ಚೆ ನಡೆಸಲಾಗಿದ್ದು 1956ರ ಮೊದಲು ಕೊಪ್ಪಳ ಜಿಲ್ಲೆಯಲ್ಲಿದ್ದ ಈ ಹಳ್ಳಿಗಳು ಪ್ರಸ್ತುತ ಗದಗ ಜಿಲ್ಲೆಯಲ್ಲಿರುವ ಹಳ್ಳಿಗಳ ಮರು ಸೇರ್ಪಡೆಗೆ ಚರ್ಚೆ ನಡೆಸಿದ್ದು ಈಶ್ವರ ಖಂಡ್ರೆ ಹಾಗೂ ಬಸವರಾಜ್ ರಾಯರೆಡ್ಡಿ ಅವರ ವಿರೋಧದಿಂದ ಈ ನಿರ್ಧಾರ ಕೈಬಿಡಲಾಗಿದ್ದು ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಯಾವುದೇ ಹಳ್ಳಿಗಳು ಸೇರ್ಪಡೆಗೊಳಿಸುವ ನಿರ್ಧಾರ ರಾಜ್ಯ ಸಚಿವ ಸಂಪುಟ ತೆಗೆದುಕೊಂಡಿಲ್ಲ. ಕಳೆದೆರಡು ದಿನಗಳಿಂದ ನಡೆಸುತ್ತಿರುವ ಹೋರಾಟ ತಪ್ಪು ಕಲ್ಪನೆಯಿಂದ ಕೂಡಿದೆ ಎಂದರು. ಆ ಸಮಿತಿಯಲ್ಲಿದ್ದಾರೆ. ಈಶ್ವರ್ ಖಂಡ್ರೆ ಅವರು ಎಚ್ ಕೆ ಪಾಟೀಲ್ ಅವರು ಪರವಾಗಿ ಮಾತಾಡಿದರು. ಆಗ ರಾಜ್ಯ ಅವರು ವಿರೋಧ ಮಾಡಿದರು. ಗದಗ ಜಿಲ್ಲೆ 60 ಹಳ್ಳಿಗಳಲ್ಲ, ಗದಗ ಜಿಲ್ಲೆಯ 6 ಹಳ್ಳಿಗಳು. 1956ಕ್ಕಿಂತ ಮುಂಚೆ ಕೊಪ್ಪಳ ಮತ್ತು ಯಲಬುರ್ಗಾದಲ್ಲಿ ಇದ್ದಂತ 6 ಹಳ್ಳಿಗಳು. ಆಮೇಲೆ ಸಬ್ಕಮಿಟಿಯಲ್ಲಿ ಬೆಳಗಾವಿಯಲ್ಲಿ ಎಸ್ಕೆಪಾರ್ ಇಟ್ಕೊಳ್ಳಬೇಕಾಯಿತು ಸೇರಿಸಬೇಕು ಅಂತ ಹೇಳಿ. ಆದರೆ ಕ್ಯಾಬಿನೆಟ್ ಸಮಿತಿಯಲ್ಲಿ ರಾಜರೆಡ್ಡಿಯವರು ಮತ್ತೆ ವಿರೋಧ ಮಾಡಿದರು. 55-56ಕ್ಕಿಂತ ಮುಂದಿದ್ದಂತಹ ಅಭ್ಯರ್ಥಿಗಳು ಈಗ ಅದು ಸೇರಿಸುವಂತ ಅಗತ್ಯ ಇಲ್ಲ ಅಂತ ಹೇಳಿ ಆಗ ಸಿದ್ದರಾಮಯ್ಯ ಕೂಡ ಅದನ್ನು ಒಪ್ಪಿಕೊಂಡು ಇಲ್ಲ 56ಕ್ಕಿಂತ ಮುಂಚಿದಂತಹ ಅಭ್ಯರ್ಥಿಗಳು ಸೇರಿಸುವ ಅಗತ್ಯ ಇಲ್ಲ ಅಂತ ಹೇಳಿದ್ರೆ ಅದು ಪ್ರಸ್ತಾಪ ಕೈಗೊಳ್ಳಲಾಗಿದೆ. ಕ್ಯಾಬಿನೆಟ್ ಅಲ್ಲಿ 60 ಹಳ್ಳಿಗಳಲ್ಲ 6 ಹಳ್ಳಿಗಳು ಪ್ರಸ್ತಾಪ ಕೂಡ ಕೈಗೊಳ್ಳಲಾಗಿದೆ. ಈಗ ಇದೇ ಹೋರಾಟ ನಡೀತಾ ಇದೆ, ಅದು ತಪ್ಪು ಕಲೆಗಳಿಂದ ನಡೀತಾ ಇರೋದು. ದಯವಿಟ್ಟು ಎಲ್ಲರ ಹತ್ರ ಮಾಡ್ಕೋಬೇಕು. ಯಾವೊಂದು ಹಳ್ಳಿ ಕೂಡ ಗದಗಿಲ್ಲ, ಎಲ್ಲರ ಹತ್ರ ನಾಲ್ಕು ತೀರ್ಸೋಣ ನಡಿ ಬರುವಂತಹ ಪ್ರಸ್ತಾಪ ಇಲ್ಲ. ಮಾನ್ವಿ ತಾಲೂಕಿನ ವಿವಿಧ ಇಲಾಖೆಗಳಲ್ಲಿ ಅವ್ಯವಹಾರ ಮತ್ತು ಭ್ರಷ್ಟಾಚಾರಗಳ ಕುರಿತು ಲೋಕಾಯುಕ್ತರ ತನಿಖೆ ವಹಿಸಬೇಕು ಎಂದು ಆಗ್ರಹಿಸಿ ದಲಿತ ಮಹಾಸಭಾ ಮನವಿ ಸಲ್ಲಿಸಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮನವಿ ಸಲ್ಲಿಸಿದ ಪದಾಧಿಕಾರಿಗಳು ಮಾನ್ವಿ ತಾಲೂಕಿನ ಲೋಕೋಪಯೋಗಿ, ಅಬಕಾರಿ, ಉಪನೋಂದಣಿ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಹಾಗೂ ಇಂಜಿನಿಯರಿಂಗ್ ಉಪವಿಭಾಗದಲ್ಲಿ ಕಾಮಗಾರಿಗಳಲ್ಲಿನ ಅವ್ಯವಹಾರ ಭ್ರಷ್ಟಾಚಾರ ನಡೆದಿದೆ. ಗ್ರಾಮೀಣ ಭಾಗದ ಕುಡಿಯುವ ನೀರು, ಶೌಚಾಲಯ, ರಸ್ತೆ ದುರಸ್ತಿಗೆ ಕೋಟಿಗಟ್ಟಲೆ ಹಣ ನೀಡಿದ್ದರೂ ಯಾವುದೇ ಕಾಮಗಾರಿಗಳನ್ನು ನಡೆಸಿಲ್ಲ. ಅವ್ಯವಹಾರದಲ್ಲಿ ಅಧಿಕಾರಿಗಳ ಜೊತೆಗೆ ಭ್ರಷ್ಟ ರಾಜಕಾರಣಿಗಳು ಶಾಮೀಲಾಗಿ ಸಾರ್ವಜನಿಕರನ್ನು ಸೌಲಭ್ಯಗಳಿಂದ ವಂಚಿತರನ್ನಾಗಿ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅನೇಕ ಇಲಾಖೆಗಳಲ್ಲಿ ಕಳಪೆ ಕಾಮಗಾರಿ ಹೆಸರಿನಲ್ಲಿ ಬಿಲ್ ಎತ್ತುವಳಿ ಮಾಡಲಾಗಿದೆ. ಈ ಕುರಿತು ಅನೇಕ ಸಂಘ ಸಂಸ್ಥೆಗಳು ದೂರು ನೀಡಿದ್ರೂ ಯಾವುದೇ ಕ್ರಮ ಜರುಗಿಸಿಲ್ಲ. ಸರ್ಕಾರಕ್ಕೆ ವಂಚನೆ ಮಾಡುವುದರ ಜೊತೆಗೆ ಜನರಿಗೂ ಮೋಸ ಮಾಡುತ್ತಿದ್ದು 36 ಗ್ರಾಮ ಪಂಚಾಯತ್ಗಳಲ್ಲಿ 13 ಮತ್ತು 14ನೇ ಅನುದಾನ ಬಳಕೆಯಾಗಿಲ್ಲ. ಉಪನೋಂದಣಾ ಅಧಿಕಾರಿ 9 ವರ್ಷಗಳ ಕಾಲ ವರ್ಗಾವಣೆಯಾಗದೆ ಕೆಲಸ ನಿರ್ವಹಿಸುತ್ತಿದ್ದಾರೆ. HKRDP ಅನುದಾನ ಸಮರ್ಪಕವಾಗಿ ಬಳಕೆಯಾಗುತ್ತಿಲ್ಲ. ಈ ಎಲ್ಲಾ ಇಲಾಖೆಗಳಲ್ಲಿ ನಡೆದಿರುವ ಅವ್ಯವಹಾರ ಮತ್ತು ಭ್ರಷ್ಟಾಚಾರಗಳನ್ನು ಲೋಕಾಯುಕ್ತರಿಂದ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಇಲಾಖೆಗಳ ಅಧಿಕಾರಿಗಳು ಅವ್ಯವಹಾರ ಮತ್ತು ಭ್ರಷ್ಟಾಚಾರದಲ್ಲಿ ತೊಡಗಿದ್ದರಿಂದ ಸಮಗ್ರ ಲೋಕಾಯುಕ್ತ ಸಂಸ್ಥೆಯಿಂದ ತನಿಖೆಗೊಳಪಡಿಸಿ ಹಾಗೂ ಕುಡಿಯುವ ನೀರು ಮತ್ತು ಮೂಲಭೂತ ಸಮಸ್ಯೆಗಳ ಬೇಡಿಕೆಗಳ ಈಡೇರಿಕೆಗಾಗಿ ಮನವಿ ಪತ್ರ ಸಲ್ಲಿಸಿದ್ದಾರೆ.
ಮಾನ್ಯರೇ, ಈ ಮೇಲ್ ಕಳಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಲಿತ ಮಹಾಸಭಾ ಜಿಲ್ಲಾ ಹಾಗೂ ತಾಲೂಕು ಸಮಿತಿ ಮಾನವಿ ತಮ್ಮಲ್ಲಿ ಮನವಿ ಪತ್ರ ಸಲ್ಲಿಸುವುದೇನೆಂದರೆ, ಮಾನವಿ ತಾಲೂಕಿನಾದ್ಯಂತ ಪ್ರತಿಯೊಂದು ಇಲಾಖೆಗಳಲ್ಲಿ ಅವ್ಯವಹಾರ ಮತ್ತು ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ತೊಡಗಿದಂಥ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಇಂಜಿನಿಯರಿಂಗ್ ಉಪವಿಭಾಗ, ಕೃಷಿ ಇಲಾಖೆ, ಅಬಕಾರಿ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಪುರಸಭೆ ಕಾರ್ಯಾಲಯ, ಉಪನೋಂದಣಿ ಇಲಾಖೆ, ಆಹಾರ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಆರೋಗ್ಯ ಇಲಾಖೆ, ಈ ಎಲ್ಲ ಇಲಾಖೆಗಳಲ್ಲಿ ಅಧಿಕಾರಿಗಳು ಭಾರೀ ಅವ್ಯವಹಾರ ಮತ್ತು ಭ್ರಷ್ಟಾಚಾರ ಎಸಗಿದ್ದರಿಂದ ದಲಿತ ಮಹಾಸಭಾ ತಾಲೂಕು ಸಮಿತಿ ಮಾನವಿಯು ಭ್ರಷ್ಟಾಚಾರದ ಬಣವನ್ನು ಬಯಲಿಗೆ ಎಳೆಯುತ್ತಿದೆ. ತಾಲೂಕಿನ ಪ್ರತಿಯೊಂದು ಇಲಾಖೆಗೆ ಪ್ರತಿ ವರ್ಷಕ್ಕೆ ಗ್ರಾಮೀಣ ಪ್ರದೇಶಗಳ ಗ್ರಾಮೀಣಗಳಿಗೆ ಮತ್ತು ನಗರಗಳಿಗೆ ಇಲಾಖೆಗಳ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಶೌಚಾಲಯ, ಕಟ್ಟಡಗಳ ದುರಸ್ತಿ, ರಸ್ತೆ ಹಾಗೂ ಇನ್ನಿತರ ಹೆಸರಿನಲ್ಲಿ. ಈ ಸಂದರ್ಭದಲ್ಲಿ ಕೆಇ ಕುಮಾರ್, ಗಣಪತಿ, ಶಂಕರ್, ನರಸಿಂಹ, ಹನುಮಂತರಾಯ, ಕಾಶಿನಾಥ್, ಬಸವರಾಜ್, ಮಹೇಶ್, ಕನಕಪ್ಪ, ಆಂಜನೇಯ, ರಮೇಶ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಈಗ ಚಿಕ್ಕ ಬ್ರೇಕ್. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ ಜೆಇಇ, ನೀಟ್, ಕೆಸಿಇಟಿ ಪರೀಕ್ಷೆಗಳಿಗೆ 45 ದಿನಗಳ ಕ್ರ್ಯಾಶ್ ಕೋರ್ಸ್ ಕೋಚಿಂಗ್ ನೀಡಲಾಗುತ್ತಿದ್ದು, ನಮ್ಮಲ್ಲಿರುವ ಎಲ್ಲಾ ತರಬೇತಿದಾರರು ಕರ್ನಾಟಕ ಮತ್ತು ಆಂಧ್ರಪ್ರದೇಶ ಮೂಲದವರಾಗಿರುತ್ತಾರೆ. ಅವರು ತಮ್ಮ ಸೇವೆಯನ್ನು ಪ್ರತಿಷ್ಠಿತ ಸಂಸ್ಥೆಗಳಾದ ನಾರಾಯಣ ಮತ್ತು ಚೈತನ್ಯ ಪಿಯು ಕಾಲೇಜುಗಳಲ್ಲಿ ಸಲ್ಲಿಸಿರುತ್ತಾರೆ. ಅವರು 20 ವರ್ಷಗಳ ತರಬೇತಿ ನೀಡಿದ ಅನುಭವವನ್ನು ಹೊಂದಿರುತ್ತಾರೆ. ತರಬೇತಿಯ ಅವಧಿಯು 45 ದಿನಗಳಾಗಿದ್ದು, ಪ್ರತಿದಿನ 8 ಗಂಟೆಗಳ ಕಾಲ ತರಬೇತಿಯನ್ನು ನೀಡಲಾಗುತ್ತದೆ. ವಿದ್ಯಾರ್ಥಿಗಳಿಗೆ ಪ್ರತಿದಿನ ಆನ್ಲೈನ್ ಮಾಕ್ ಟೆಸ್ಟ್ ನೀಡಲು ಸ್ಮಾರ್ಟ್ ಲ್ಯಾಬ್ ವ್ಯವಸ್ಥೆ ಮಾಡಲಾಗಿರುತ್ತದೆ. 19/3/2018 ಬೆಳಗ್ಗೆ 10 ಗಂಟೆಗೆ ಉಚಿತ ಕಾರ್ಯಾಗಾರ ಇರುತ್ತದೆ. ಈ ಸುವರ್ಣಾವಕಾಶವನ್ನು ಹೈದರಾಬಾದ್ ಕರ್ನಾಟಕದ ನೀಟ್ ಮತ್ತು ಜೆಇಇ ಆಕಾಂಕ್ಷಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಆಶಿಸುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರಿಷಿ ಇನ್ಫೋಟೆಕ್, ಫಸ್ಟ್ ಫ್ಲೋರ್ ನಿಯರ್ ಶಂಕರ್ ಗೌಡ ಹಾಸ್ಪಿಟಲ್, ನಿಯರ್ ಏಕ್ ಮಿನಾರ್ ಮಸೀದ್, ರಾಯಚೂರ್. ಮೊಬೈಲ್ ನಂಬರ್ 7892095223. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ, ನವೋದಯ, ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 year kids. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್, ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಸಂಗಮೇಶ್ ಮಂಗಾನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಸೆಲ್ ನಂಬರ್ 9986107089 ಅಂಡ್ 9036828942. ಅತಿಥಿ ಬಂಕೆಟ್ ಹಾಲ್. ಜಿಲ್ಲೆಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಫಂಕ್ಷನ್ ಹಾಲ್, ಸೆಂಟ್ರಲೈಸ್ಡ್ ಏರ್ ಕಂಡೀಷನ್, ಆಡಿಯೋ ವಿಷುವಲ್, LED ಪ್ರೊಜೆಕ್ಟರ್ ಸೇರಿದಂತೆ ಹಲವಾರು ಸೌಕರ್ಯಗಳನ್ನು ಹೊಂದಿರುವ ಅತಿಥಿ ಬಂಕೆಟ್ ಹಾಲ್. ಇದರಲ್ಲಿ 500 ಜನರಿಗೆ ಕೊಡುವ ಸೌಲಭ್ಯ, ಪ್ರತ್ಯೇಕ ಊಟದ ಕೊಠಡಿ, ವಧುವರರಿಗೆ ಪ್ರತ್ಯೇಕ ಮೇಕಪ್ ರೂಮ್ ಹೊಂದಿದೆ, ಬರ್ಡೇ ಪಾರ್ಟಿ, ನಾಮಕರಣ, ಎಂಗೇಜ್ಮೆಂಟ್, CME ಒಫಿಷಿಯಲ್ ಮೀಟಿಂಗ್ ಮಾಡಲು ಸುಂದರವಾದ ಹಾಗೂ ವಿಶಾಲವಾದ ಹಾಲ್ ಇದೀಗ ನಮ್ಮ ರಾಯಚೂರಿನಲ್ಲಿ. ಇಂದೇ ಕರೆ ಮಾಡಿ ಬುಕಿಂಗ್ ಮಾಡಿಕೊಳ್ಳಿ. ವಿಳಾಸ: ಅತಿಥಿ ಹೋಟೆಲ್, ಪ್ಲಾಟಿನಂ ಟವರ್ಸ್, ಬಿಸೈಡ್ SPM ರೀಜನಲ್ ಆಫೀಸ್, ಮಂತ್ರಾಲಯಂ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 8792281828. Step into Amog Education Services. Unique innovative courses designed for next generation education. Bank coaching, adding fuel to your inner fire. POSO clerk. Shortcuts, tricks, tips, soft techniques from expert bankers. Also classes for interview skills, communication skills, improve working memory, self-discipline, self-confidence, public speaking. Coaching classes for Navodaya, Morarji Desai, Kittur, Sainik, Adarsh and other entrance exams. Admissions are open. Transportation and PG available.
ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಪ್ರವೀಣ್ ಕುಮಾರ್ ಗುತ್ತಲ್, ಮೊಬೈಲ್ ನಂಬರ್ 7676461769. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ. ಪ್ರತಿ ತಿಂಗಳು 500 ರೂಪಾಯಿನಂತೆ 50 ತಿಂಗಳವರೆಗೆ ಪಾವತಿಸಿ ಪ್ಲಾಟ್ ಮಾಲೀಕರಾಗಿ. ಪ್ರತಿ ತಿಂಗಳು 28ರಂದು ಲಕ್ಕಿ ಡ್ರಾ ಮಾಡಲಾಗುವುದು. ಇದರಲ್ಲಿ ಮೊದಲನೇ ತಿಂಗಳ ಬಹುಮಾನ CT 100 ಬೈಕ್, ಎರಡನೇ ಬಹುಮಾನ 600 ಸ್ಕ್ವೇರ್ ಫೀಟ್ ಪ್ಲಾಟ್ ನೀಡಲಾಗುವುದು. ನಿರಾಶೆಯಾಗಬೇಡಿ. 50 ತಿಂಗಳ ಡ್ರಾನಲ್ಲಿ ಯಾವುದೇ ಡ್ರಾ ಲಭಿಸದಿದ್ದರೂ ಆಕರ್ಷಕ ಬಹುಮಾನಗಳಾದ ಸ್ಯಾನ್ಸುಯ್ ವಾಷಿಂಗ್ ಮಷಿನ್ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಎರಡನೇ ಬಹುಮಾನ 21 ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಮೂರನೇ ಬಹುಮಾನ 2-cot ಬೆಡ್ ಮತ್ತು ಸೋಫಾ ಸೆಟ್. ನಾಲ್ಕನೇ ಬಹುಮಾನ 32 ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್. ಐದನೇ ಬಹುಮಾನ 40 ಇಂಚಿನ ಎಲ್ಇಡಿ ಟಿವಿ ನೀಡಲಾಗುವುದು. ಇದರಲ್ಲಿ ನಿಮಗೆ ಬೇಕಾದ ವಸ್ತುಗಳನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd cross ಪಾಟೀಲ್ ಗಂಜ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 7338343228888455576, 9538800428990158473. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ಮುಂಬರುವ 15ನೇ ವಿಧಾನಸಭೆ ಚುನಾವಣೆಯಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಮತ್ತು ಸ್ವತಂತ್ರ ಅಭ್ಯರ್ಥಿಗಳು ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಮಕ್ಕಳ ಘನತೆ ಹಾಗೂ ಹಕ್ಕುಗಳಿಗೆ ಪ್ರಾಮುಖ್ಯತೆ ಕೊಡುವಂತೆ ಸಾಮಾಜಿಕ ಪರಿವರ್ತನಾ ಜನಾಂದೋಲನದ ಮುಖ್ಯಸ್ಥ ಕೆಪಿ ಅನಿಲ್ ಕುಮಾರ್ ಒತ್ತಾಯಿಸಿದರು. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಸಾಮಾಜಿಕ ಪರಿವರ್ತನಾ ಜನಾಂದೋಲನವು ಮಕ್ಕಳ ಹಕ್ಕುಗಳಿಗಾಗಿ ಕಾರ್ಯನಿರ್ವಹಿಸುತ್ತಿರುವ ಸಮಾನ ಮನಸ್ಕ ಸಂಘ ಸಂಸ್ಥೆಗಳ ಮೈತ್ರಿಯಾಗಿದ್ದು, ಮಕ್ಕಳ ಶಿಕ್ಷಣ, ಆರೋಗ್ಯ, ಪೌಷ್ಟಿಕತೆ, ಅಭಿವೃದ್ಧಿ ಮತ್ತು ರಕ್ಷಣೆಗೆ ಸಂಬಂಧಿಸಿದಂತೆ ಕಳೆದ 1 ದಶಕದಿಂದ ಕಾರ್ಯನಿರ್ವಹಿಸುತ್ತಿದ್ದು, ರಾಜ್ಯದ ಜನಸಂಖ್ಯೆಯಲ್ಲಿ ಶೇಕಡ 43% 18 ವರ್ಷದೊಳಗಿನ ಮಕ್ಕಳಿದ್ದು, ಇವರುಗಳಿಗೆ ಸೂಕ್ತ ಪ್ರಾಮುಖ್ಯತೆ ದೊರಕಿಸಿಕೊಡುವುದು ಬಹಳ ಅವಶ್ಯಕವಾಗಿದ್ದು, ಬರಲಿರುವ ವಿಧಾನಸಭೆ ಚುನಾವಣೆಯಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಹಾಗೂ ಸ್ವತಂತ್ರ ಅಭ್ಯರ್ಥಿಗಳು ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಮಕ್ಕಳ ಹಕ್ಕು ಬಾಧ್ಯತೆಗೆ ಪ್ರಥಮ ಆದ್ಯತೆ ನೀಡಬೇಕು ಎಂಬುದು ನಮ್ಮ ಹಕ್ಕೋತ್ತಾಯವಾಗಿದೆ ಎಂದರು. ಜಿಲ್ಲಾಧ್ಯಕ್ಷರುಗಳಿಗೆ ಮತ್ತು ರಾಜ್ಯ ಮಟ್ಟದ ಎಲ್ಲ ಪಕ್ಷದ ಜಿಲ್ಲಾಧಿಕಾರಿಗಳು ಮತ್ತು ಪ್ರಣಾಳಿಕೆ ಒಂದು ಸಮಿತಿಗಳಿರ್ತದೆ, ಆ ಸಮಿತಿಗಳಿಗೆ ಕೂಡ ನಮ್ಮ ಒಂದು ಆಗ್ರಹವನ್ನು ವ್ಯಕ್ತಪಡಿಸುತ್ತೇವೆ. ಮಕ್ಕಳ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ 0-6 ವರ್ಷದವರೆಗಿನ ಮಕ್ಕಳಿಗೆ ಸಂಬಂಧಪಟ್ಟಂತೆ ನಾವು ಒಂದಿಷ್ಟು ಕೆಲವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ. ಹಾಗೆ ಮತ್ತೆ ಮುಖ್ಯವಾಗಿ ಈ ಭಾಗದ ಶಿಕ್ಷಕರ ಕೊರತೆ ಮತ್ತೆ ಹೈಸ್ಕೂಲ್ಗಳ ಒಂದು ಕೊರತೆಯನ್ನು ಕೂಡ ಬಹಳಷ್ಟು ಕಾಣ್ತಾ ಇದೆ. ಆ ರೀತಿಯಲ್ಲಿ ಬಹಳಷ್ಟು ನಾವು ಡ್ರಾಪ್ಔಟ್ ಆಗುವಂತಹ ವ್ಯವಸ್ಥೆಯನ್ನು ಕಾಣ್ತೀವಿ. ಹಾಗಾಗಿ ಹೆಚ್ಚು ಹೆಚ್ಚು ಹೈಸ್ಕೂಲ್ಗಳ ಒಂದು ಮಂಜಲಾತಿಯಿಂದ ಈ ಮಕ್ಕಳ ಒಂದು ಶಾಲೆಗೆ ಇರುವಂತಹ ಒಂದು ಪರಿಸ್ಥಿತಿಯನ್ನ ಹೋಗಲಾಡಿಸೋದಕ್ಕೆ ಹೈಸ್ಕೂಲ್ಗಳಿಗೆ ಹೆಚ್ಚು ಆದ್ಯತೆ ಕೊಡಬೇಕು. ಹಾಗೆ ಮಕ್ಕಳ ಹಕ್ಕುಗಳ ರಕ್ಷಣಾ ಸಂಸ್ಥೆಗಳಾದಂತಹ ಮಕ್ಕಳ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಆಗಿರ್ಬೋದು, ಮತ್ತೆ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಗಳಾಗಿರ್ಬೋದು, ಮತ್ತೆ ಬಾಲ ನ್ಯಾಯಮಂಡಳಿಗಳು, ಈ ಎಲ್ಲ ಮಕ್ಕಳ ಒಂದು ರಕ್ಷಣೆಗಾಗಿರುವಂತಹ ಸಂಸ್ಥೆಗಳನ್ನ ಸರ್ಕಾರ ಮತ್ತೆ ಪಕ್ಷಗಳು ಬರಪಡಿಸಲಿಕ್ಕೆ ಸಿಬ್ಬಂದಿ ಅನುದಾನವನ್ನ ಸರಿಯಾದ ರೀತಿಯಲ್ಲಿ. ಈ ಸಂದರ್ಭದಲ್ಲಿ ಸತೀಶ್, ಬಸವರಾಜ್ ಬ್ಯಾಗ್ವಾಡ್, ಜನಾರ್ದನ್ ಹಳ್ಳಿ ಬೆಂಚಿ, ಮಲ್ಲೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತ್ರಿಪುರದಲ್ಲಿ ಸಿಪಿಐಎಂ ಪಕ್ಷದ ಕಾರ್ಯಾಲಯದ ಮೇಲೆ ಬಿಜೆಪಿ ಬೆಂಬಲಿತ ಕಾರ್ಯಕರ್ತರು ದಾಳಿ ಮಾಡಿ
ಮಾಡಿರುವುದನ್ನು ಖಂಡಿಸಿ ಸಿಪಿಐಎಂ ಪಕ್ಷದ ಜಿಲ್ಲಾ ಸಮಿತಿ ಪ್ರತಿಭಟನೆ ನಡೆಸಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮನವಿ ಸಲ್ಲಿಸಿದ ಕಾರ್ಯಕರ್ತರು ತ್ರಿಪುರದಲ್ಲಿ ಚುನಾವಣೆ ಗೆಲುವು ಸಾಧಿಸಿದ ಕೆಲವೇ ಗಂಟೆಗಳಲ್ಲಿ ಅಧಿಕಾರದ ಮದೋನ್ಮತ್ತತೆಯಿಂದ ಕುರುಡಾದ ಬಿಜೆಪಿಯು ಮತ್ತು ಮಿತ್ರ ಪಕ್ಷಗಳು ತನ್ನ ಕಾರ್ಯಕರ್ತರ ಮೂಲಕ ಸಿಪಿಐಎಂ ಪಕ್ಷದ ಮೇಲೆ ದಾಳಿ ನಡೆಸಿ ಲೆನಿನ್ ಪ್ರತಿಮೆ ಕೆಡವಿದ್ದು ಅತ್ಯಂತ ನೀಚ ಕೆಲಸವಾಗಿದೆ ಹಾಗೂ 514 ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ಪಕ್ಷದ ಕಾರ್ಯಕರ್ತರ ಮನೆಗಳ ಮೇಲೆ ದಾಳಿ ನಡೆಸಿ 13,040 ಮನೆಗಳಿಗೆ ಬೆಂಕಿ ಹಚ್ಚಿದ್ದಾರೆ. 134 ಕಚೇರಿ ಮೇಲೆ ದಾಳಿ ಮತ್ತು 64 ಕಚೇರಿಗಳಲ್ಲಿ ಬೆಂಕಿ ಹಚ್ಚಿಸಿದ್ದಾರೆ. ದೇಶದಾದ್ಯಂತವಾಗಿ ಬಿಜೆಪಿ ಮತ್ತು ಐಎಫ್ಟಿಯ ಕಾರ್ಯಕರ್ತರು ಪಕ್ಷದ ಮೇಲೆ ದಾಳಿ ನಡೆಸಿದವರನ್ನು ಬಂಧಿಸಬೇಕು, ಹಿಂಸಾಚಾರವನ್ನು ನಿಲ್ಲಿಸಬೇಕು, ಗಲಭೆಗೆ ಕಾರಣರಾದ ಬಿಜೆಪಿ ಮತ್ತು ಆರ್ಎಸ್ಎಸ್ ಗೂಂಡಾಗಳನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಅಶಾಂತಿಯನ್ನು ಉಂಟು ಮಾಡುತ್ತಿರುವ ಆರ್ಎಸ್ಎಸ್ ಕಾರ್ಯಕರ್ತರನ್ನು ಬಂಧಿಸಿ ಬಿಜೆಪಿ ಮತ್ತು ಆರ್ಎಸ್ಎಸ್ ಕಾರ್ಯಕರ್ತರನ್ನು ಬಂಧಿಸಿ ಮಹಾನ್ ನಾಯಕ ಲೆನಿನ್ ಅವರ ಪ್ರತಿಮೆಯನ್ನು ಧ್ವಂಸಗೊಳಿಸಿರ್ತಕ್ಕಂಥ ಜಿಂದಾಬಾದ್ ಜಿಂದಾಬಾದ್ ತ್ರಿಪುರದಲ್ಲಿ ಸಿಪಿಎಂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡುತ್ತಿರುವ ಅಲ್ಲಿನ ಹೊರಟಿರುವ ಆರ್ಎಸ್ಎಸ್ ಗುಂಡಾಗಳಿಗೆ ಧಿಕ್ಕಾರ. ಉಗ್ರವಾದಿಗಳನ್ನು ಘೋಷಿಸುತ್ತಿರುವ ಆರ್ಎಸ್ಎಸ್ ಧಿಕ್ಕಾರ. ರಾಜ್ಯದಲ್ಲಿ ಸಿಪಿಎಂ ಕಾರ್ಯಕರ್ತರ ಮೇಲೆ ದಾಳಿ ಮಾಡಿರ್ತಕ್ಕಂತ ಆರ್ಎಸ್ಎಸ್ ಬಿಜೆಪಿ ಗುಂಡಾಗಳನ್ನು ಬಂಧನೆ ಮಾಡಲೇಬೇಕು. ಸಿಪಿಎಂ ಕಾರ್ಯಕರ್ತರ ಮೇಲೆ ಹಲ್ಲೆ ಹಾಕಿರ್ತಕ್ಕಂತ ಆರ್ಎಸ್ಎಸ್ ಬಿಜೆಪಿ ಗುಂಡಾಗಳನ್ನು ಬಂಧನೆ ಮಾಡಲೇಬೇಕು. ಮಹಾನ್ ಕ್ರಾಂತಿಕಾರಿ ನಾಯಕ ಲೆನಿನ್ ಅವರ ಮೂರ್ತಿಯನ್ನು ಧ್ವಂಸಗೊಳಿಸಿರ್ತಕ್ಕಂತ ಬಿಜೆಪಿ ಆರ್ಎಸ್ ತ್ರಿಪುರ ರಾಜ್ಯದಲ್ಲಿ ವಿನಾಕಾರಣ ಅಶಾಂತಿಯನ್ನು ಸೃಷ್ಟಿ ಮಾಡಿರ್ತಕ್ಕಂತ ಬಿಜೆಪಿ ಆರ್ಎಸ್ಎಸ್ ಗುಂಡಾಗಿರಿಗೆ ಧಿಕ್ಕಾರ. ತ್ರಿಪುರ ರಾಜ್ಯದ ಸಿಪಿಎಂ ಸಾರ್ವಜನಿಕರಿಗೆ ರಕ್ಷಣೆ ಕೊಡಲೇಬೇಕು. ತ್ರಿಪುರ ರಾಜ್ಯದ ಸಾರ್ವಜನಿಕ ಬಂಧುಗಳಿಗೆ ರಕ್ಷಣೆ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಇವರ ಮುಖಾಂತರ ವಿಷಯ ತ್ರಿಪುರ ರಾಜ್ಯದ ಸಿಪಿಎಂ ಪಕ್ಷದ ಮೇಲೆ ಬಿಜೆಪಿಯ ಉಕೃತ ಮನಸ್ಸಿನ ದಾಳಿಯನ್ನು ಖಂಡಿಸಿ ಗಲಭೆಗೆ ಕಾರಣರಾದ ಬಿಜೆಪಿ ಆರ್ಎಸ್ಎಸ್ ಗುಂಡಗಳನ್ನು ಬಂಧಿಸಿ ತ್ರಿಪುರ ರಾಜ್ಯದ ಸಿಪಿಎಂ ಕಚೇರಿಗಳಿಗೆ ಮತ್ತು ಮುಖಂಡರುಗಳಿಗೆ ರಕ್ಷಣೆ ಒದಗಿಸಲು ಒತ್ತಾಯಿಸಿ ಪ್ರತಿಭಟನೆ. ತ್ರಿಪುರ ರಾಜ್ಯದಲ್ಲಿ ಮಾರ್ಚ್ 5 ಸಂಜೆ 4 ಸುಮಾರಿಗೆ ನಡೆದ ಸಿಪಿಎಂ ಪಕ್ಷದ ಮೇಲಿನ ದಾಳಿಯನ್ನು ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ರಾಯಚೂರು ಜಿಲ್ಲಾ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ. ತ್ರಿಪುರ ರಾಜ್ಯದಲ್ಲಿ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದ ನಂತರ ಇವರ ಗುಂಡಾಟಿಕೆಗೆ ಇದುವರೆಗೆ 514 ಜನ ಪಕ್ಷದ ಕಾರ್ಯಕರ್ತರು ಹಲ್ಲೆಗೊಳಗಾಗಿದ್ದ ಈ ಸಂದರ್ಭದಲ್ಲಿ ಕೆಜಿ ವೀರೇಶ್, ಶರಣ ಬಸವ, ಹೆಚ್ ಪದ್ಮ, ರಸೂಲ್ ಸಾಬ್, ಸುಲೋಚನಾ, ಮಹಾದೇವ, ಜಿಲಾನಿ ಪಾಷಾ, ಆದಿಲಕ್ಷ್ಮಿ, ತಾಯಮ್ಮ, ಕುಮಾರ್ ಸೇರಿದಂತೆ ಇನ್ನಿತರರು ಇದ್ದರು. ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ವತಿಯಿಂದ ಮಾರ್ಚ್ 11 ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಉದ್ಘಾಟನೆ ಹಾಗೂ ವಚನಪ್ರಭೆ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಈರಣ್ಣ ಬೆಂಗಾಲಿ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ನಗರದ ಕನ್ನಡ ಭವನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಉದ್ಘಾಟನೆಯನ್ನು ಹಿರಿಯ ಸಾಹಿತಿ ರಾಮಣ್ಣ ಹವಳೆ ನೆರವೇರಿಸಲಿದ್ದು, ಡಾ ರಾಜಶ್ರೀ ಕಲ್ಲೂರ್ಕರ್ ಪುಸ್ತಕ ಲೋಕಾರ್ಪಣೆಯನ್ನು ಮಾಡಲಿದ್ದು, ಕೃತಿ ಕುರಿತು ಉಪನ್ಯಾಸಕ ರಮೇಶ್ ಬಾಬು ಯಾಳಗಿ ಮಾತನಾಡಲಿದ್ದು, ಅಧ್ಯಕ್ಷತೆಯನ್ನು ಜಲ್ಲಿ ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶಂಕರದೇವರು ಹಿರೇಮಠ ವಹಿಸಲಿದ್ದು, ಮುಖ್ಯ ಅತಿಥಿಗಳ ನಿವೃತ್ತ ಸಿಪಿಐ ರಾಮಣ್ಣ, ನಿಕಟಪೂರ್ವ ಜಿಲ್ಲಾ ಕಸಾಪ ಅಧ್ಯಕ್ಷ ಮಹಂತೇಶ್ ಮಸ್ಕಿ, ಬ್ಯಾಕೋಡ್ ವೀರ ಹನುಮಾನ್, ಯಲ್ಲಪ್ಪ ಎಂ ಮರ್ಚೇಡ್, ಬಿ ಸುರೇಶ್ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಶ್ರೀ ಯಲ್ಲಪ್ಪ ಮರ್ಚೇಡ್ ಇವರು ರಾಯಚೂರು ತಾಲೂಕ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಘಟಕದ ಅಧ್ಯಕ್ಷರಾಗಿರುತ್ತಾರೆ. ಇವರೇ ರಚಿಸಿರ್ತಕ್ಕಂಥ ವಚನಗಳ ಸಂಕಲನ ವಚನಪ್ರಭೆ ಕೃತಿ ಲೋಕಾರ್ಪಣೆ ಇದೇ ಭಾನುವಾರ ದಿನಾಂಕ 11 ಕನ್ನಡ ಭವನದಲ್ಲಿ 10:30 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ರಾಮಣ್ಣ ಅವರೇ ಸರ್ ಇವರು ಹಿರಿಯ ಸಾಹಿತಿಗಳು ಶಿಕ್ಷಣ ತಜ್ಞರು ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ.
ಇದ್ದಾರೆ. ಇನ್ನು ಪುಸ್ತಕಗಳ ಕುರಿತಾಗಿ ಶ್ರೀ ರಮೇಶ್ ಗೋವಿ ಆಗಿ ಉಪನ್ಯಾಸಕರು ಮಾಡಿ ಇವರು ಪುಸ್ತಕಗಳ ಕುರಿತಾಗಿ ಪರಿಚಯವನ್ನ ಮಾಡಿಕೊಂಡಿದ್ದಾರೆ. ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನು ಶ್ರೀ ಶಂಕರ್ ದೇವರು ಹಿರೇಮಠ ಅಧ್ಯಕ್ಷರು ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ತು ರಾಯಚೂರು ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುತ್ತಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ರಾಮಣ್ಣ ನಿವೃತ್ತ ಸಿಪಿಐ ಇವರು ಮುಖ್ಯ ಅತಿಥಿಗಳಾಗಿ ಆಚರಿದ್ದಾರೆ. ಶ್ರೀ ಮಹೇಶ್ ಮಸ್ಕಿ ಸರ್ ನಿಕಟಪೂರ್ವ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇವರು ಮುಖ್ಯ ಅತಿಥಿಗಳಾಗಿ. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ ಮತ್ತೆ ಮುಂದುವರಿಯುತ್ತೆ. ಅಡ್ಮಿಷನ್ ಓಪನ್ ಫಾರ್ 2018-19 ಪ್ಲೇ ಗ್ರೂಪ್ ನರ್ಸರಿ ಎಲ್ಕೆಜಿ ಅಂಡ್ ಯುಕೆಜಿ ಫೀವ್ ಆಫ್ ದ ಹೈಲೈಟಿಂಗ್ ಫೀಚರ್ಸ್ ಸ್ಪೋಕನ್ ಇಂಗ್ಲಿಷ್ ಅಸೆಂಬ್ಲಿ ಫೆಸಿಲಿಟಿ ಅಸೆಂಬ್ಲಿ ಆಕ್ಟಿವಿಟಿ ರಿವಾರ್ಡ್ಸ್ ಅಂಡ್ ರೆಕಗ್ನಿಷನ್ಸ್ ಕನ್ವರ್ಸೇಷನ್ ಮಾಂಟಿಸರಿ ಮೆಥಡಾಲಜಿ. A group of John Milton Techno High School State CBSC concept from 1st to 10th standard. Hostel facility for 4th standard to 10th standard. Students teacher ratio 1:20. Bus facilities from home. Semi-residential facility with meals and snacks only for employee kids. Timing 9:30 a.m. to 4:30 p.m. Address Lingasugur Road near Old Checkpost, Raichur. Mobile number 9035129389449543549. SV Graphic Flex Print, North Karnataka's first high-speed machine. Flex banners, shop boards, lighting boards, auto stickers, visiting cards, letter pad, bill books, wedding cards, invitation cards, forms, booklet, file printing, sticker printing, color printouts. Wanted. Wanted DTP operator, Photoshop designing, flex machine operator with experience. For more details, please contact address 1st floor, Vardhaman Complex, Akshay Bakery, near Maudeshwara Temple, Maktalpet, Raichur. Mobile number 9060622263. 9343517000 9964449394. Euro Kids, India's number one preschool chain. At the age of 3, unlocking a lock was my biggest achievement. But Ria, she can unlock phones, tablets, laptops. Even the child lock. Today's kids are smarter. That's why I sent Ria to EuroKids, the next-gen preschool. EuroKids, India's next-gen preschool. Making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to EuroKids, the next-gen preschool. EuroKids, India's next-gen preschool. Making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to EuroKids, the next-gen preschool. EuroKids, India's next-gen preschool. Making learning. Trishul Screens Flex Print. First time in Raichur city. Photo quality and high resolution printing with fastest printing. 1200 square feet per hour, its specialty. Works will be done without mistakes. Front light board, back light board, wind printing, screen printing, offset print, and all types of printing works done here. For more details, please contact address Santoshi Towers behind LG showroom near Gandhi Chowk, Raichur. Mobile number 9448248007. ಒಂದು ವರ್ಷ ಯಶಸ್ಸು ಕಂಡಿರುವ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್
ಪ್ರತಿ ತಿಂಗಳು ಕೇವಲ 900 ರೂಪಾಯಿ ಪಾವತಿಸಿ ಹಾಗೂ ಲಕ್ಕಿ ಡ್ರಾ ಪಡೆಯಿರಿ. ಯಾವುದೇ ಡ್ರಾ ಲಭಿಸದಿದ್ದಲ್ಲಿ ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಂದಾಗಿಸಿಕೊಳ್ಳಿ. ಈಗಾಗಲೇ 19ನೇ ತಿಂಗಳ ಡ್ರಾ ಮುಗಿದಿದ್ದು 20ನೇ ತಿಂಗಳ ಡ್ರಾ ಆರಂಭವಾಗಿದೆ. ಇದರಲ್ಲಿ ಮೊದಲನೇ ಬಹುಮಾನ ಬಜಾಜ್ ಕ್ರಿಸ್ಟಲ್ ಡಿಟಿಎಸ್ ಐ ಕೇವಲ ಒಬ್ಬರಿಗೆ ಮಾತ್ರ. ಎರಡನೇ ಬಹುಮಾನ 10 ಜನರಿಗೆ 10 ಇಂಚಿನ ಲ್ಯಾಪ್ಟಾಪ್. ಮೂರನೇ ಬಹುಮಾನ 100 ಜನರಿಗೆ 32 ಇಂಚಿನ ಎಲ್ಇಡಿ ಟಿವಿ. ನಿರಾಸೆಯಾಗಬೇಡಿ, ಯಾವುದೇ ಡ್ರಾ ನಿಮಗೆ ಲಭಿಸದಿದ್ದರೂ ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಂದಾಗಿಸಿಕೊಳ್ಳಿ. ಪ್ರತಿ ತಿಂಗಳು 28ರಂದು ಆರ್ಜಿಎಸ್ ಕಲ್ಯಾಣ ಮಂಟಪದಲ್ಲಿ ಡ್ರಾ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, ಪಾಟೇಲ್ ಕಂಚ್ ರೋಡ್, ಥರ್ಡ್ ಕ್ರಾಸ್, ರಾಯಚೂರು. ಮೊಬೈಲ್ ನಂಬರ್ 9986035311, 9986037711. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಕ್ಷುಲ್ಲಕ ಕಾರಣಕ್ಕೆ ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ಯುವಕ ಕೊಲೆಯಾಗಿದ್ದಾನೆ. ಮಗನನ್ನು ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನಗರದ ತಿಮ್ಮಾಪುರ್ ಪೇಟೆಯ ನಿವಾಸಿ ತಿಕ್ಕಣ್ಣ ಕೊಲೆಯಾದ ಯುವಕ. ಈತ ನಿತ್ಯ ಅಮಾಲಿ ಕೆಲಸ ಮಾಡಿ ತನ್ನ ಕುಟುಂಬವನ್ನು ನಿರ್ವಹಣೆ ಮಾಡುತ್ತಿದ್ದ. ಎಂದಿನಂತೆ ಸಂಜೆ ಮನೆಯಿಂದ ಹೊರಗೆ ಹೋಗಿ ಬರುತ್ತೇನೆ ಎಂದು ಬಂದಿದ್ದ. ಆದರೆ ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ನಗರದ ಸಿದ್ರಾಂಪುರ್ ಕ್ರಾಸ್ ಬಳಿ ದುಷ್ಕರ್ಮಿಗಳು ಹೊಲದಲ್ಲಿ ಇಟ್ಟಂಗಿಯಿಂದ ಯುವಕನಿಗೆ ಹೊಡೆದು ಕತ್ತಿಗೆ ವೈರಿನಿಂದ ಬಿಗಿದು ಬರ್ಬರವಾಗಿ ಹತ್ಯೆ ಮಾಡಿ ಎಸೆದು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಆದರೆ ಕಳೆದ 3 ತಿಂಗಳ ಹಿಂದೆ ವಾಟ್ಸಪ್ ಗ್ರೂಪ್ನಲ್ಲಿ ಫೋಟೋ ವಿಚಾರವಾಗಿ ತಿಕ್ಕಣ್ಣ ಹಾಗೂ ಶ್ರೀನಿವಾಸ್ ಸೇರಿದಂತೆ 9 ಜನರ ಮಧ್ಯೆ ಜಗಳವಾಗಿ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಘಟನೆಯ ಹಿನ್ನೆಲೆಯಲ್ಲಿ ಹಳೆ ದ್ವೇಷವನ್ನು ಇಟ್ಟುಕೊಂಡು ಶ್ರೀನಿವಾಸ್ ಹಾಗೂ ಆತನ ಸ್ನೇಹಿತರು ಹತ್ಯೆ ಮಾಡಿದ್ದಾರೆ ಎಂದು ಮೃತನ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಬಿ ಪಾಟೀಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಕೊಲೆಗಾರರ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಎಷ್ಟೇ ಓದಿ ಮತ್ತೊಬ್ಬರ ಕೈಯಲ್ಲಿ ಕೆಲಸ ನಿರ್ವಹಣೆಗಿಂತ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಲ್ಲಿ ಕೃಷಿಯಿಂದ ನೆಮ್ಮದಿಯ ಬದುಕು ಸಾಧಿಸಬಹುದು ಎಂದು ಮಹಿಳಾ ಕೃಷಿ ಸಾಧಕಿ ಕವಿತಾ ಉಮಾಶಂಕರ್ ಹೇಳಿದರು. ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಕೃಷಿಯಲ್ಲಿ ಏನೂ ಸಾಧಿಸಲು ಸಾಧ್ಯವಿಲ್ಲ ಎನ್ನುವವರಲ್ಲಿ ನಾನು ಒಬ್ಬಳು ಆಗಿದ್ದೆ. ನಾನು ಓದಿದ್ದು ಇಂಜಿನಿಯರಿಂಗ್. ಮದುವೆಯ ನಂತರ ನಾನು ಹಳ್ಳಿಗೆ ಬರಬೇಕಾಯಿತು. ಗಂಡನ ಮನೆಯಲ್ಲಿ ನನಗೆ ಕೃಷಿ ಮಾಡಲು ಕೃಷಿ ಯೋಗ್ಯವಲ್ಲದ 45 ಎಕರೆ ಭೂಮಿ ನೀಡಿದರು. ನಿರಂತರ ಪ್ರಯತ್ನದ ನಂತರ 13ನೇ ಕೊಳವೆ ಬಾವಿಯಲ್ಲಿ ನೀರು ಸಿಕ್ಕಿತು. ಮೊದಲ ಬೆಳೆ 8 ಲಕ್ಷ ರೂಪಾಯಿ ಆದಾಯ ಲಭಿಸಿತು. ಇಂದು ಕೃಷಿಯಲ್ಲಿ ನೆಮ್ಮದಿಯ ಜೀವನ ನಡೆಸುತ್ತಿದ್ದೇನೆ ಎಂದರು. ಸನ್ಮಾನ ಮಾಡಿದ್ದು ಕೃಷಿ ಕ್ಷೇತ್ರದಲ್ಲಿ ಮಾಡಿದಂತ ಸಾಧನೆಗೋಸ್ಕರ.
ಎಲ್ಲಾದ್ರೂ ಕೃಷಿ ಕೃಷಿ ಅಂದ್ರೆ ಬೇಡ, ಅದ್ರೊಳಗೆ ಏನು ಲಾಭನೇ ಇಲ್ಲ. ಆದ್ರೆ ಎಲ್ಲಾದ್ರೂ ಒಂದು ಹುಡುಗಿಗೆ ಹುಡುಗ ನೋಡಕ್ ಹೋದ್ರಂದ್ರ ಯಾರು ಇಂಜಿನಿಯರ್ ಇರ್ಲಿ ಡಾಕ್ಟರ್ ಇರ್ಲಿ ಲಾಸ್ಟಿಗೆ ಒಂದು ಕಂಪ್ನಿ ಚಪರಾಸಿ ಆದ್ರೂ ಚಿಂತಿಲ್ಲ ಅಂತವ್ರಿಗೆ ಕೊಡ್ತೀನಿ. ಆದ್ರೆ ಹೊಲ ಮನೆ ಮಾಡೋರಿಗೆ ಮಾತ್ರ ಕೊಡೋದಿಲ್ಲ, ಯಾಕಂದ್ರೆ ಅದ್ರಾಗ ಸುಖ ಇಲ್ಲ. ಆದ್ರೆ ನನಗೆ ಅದ್ರ ಬಗ್ಗೆ ಭಾಳ ಕೆಟ್ಟ ಅನಿಸ್ತೈತಿ, ಯಾಕಂದ್ರೆ ನಾನು ಒಂದು ರೈತ ಮಹಿಳೆ ಅಲ್ಲ. ಬೇಸಿಕಲಿ ಐ ಆಮ್ ಅ ಕಂಪ್ಯೂಟರ್ ಇಂಜಿನಿಯರ್. ಐ ಕಂಪ್ಲೀಟೆಡ್ ಮೈ ಇಂಜಿನಿಯರಿಂಗ್ ಫ್ರಮ್ ಹುಬ್ಳಿ. ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಪೋಸ್ಟ್ ಗ್ರಾಜುಯೇಷನ್ ಇನ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. ನನ್ನ ತವರು ಮನೆ ಧಾರವಾಡ. ಅಲ್ಲಿ ನಾನು ನನ್ನ ವಿದ್ಯಾಭ್ಯಾಸ ಎಲ್ಲ ಮುಗಿಸಿ ನನಗೆ ರಾಯಚೂರದ ಕವಿತಾಳ್ ಅಂತ ಒಂದು ಸಣ್ಣ ಹಳ್ಳಿಗೆ ಮದುವೆ ಮಾಡಿಕೊಟ್ರು. ನಾನು ಸಿ ಪ್ರೋಗ್ರಾಮಿಂಗ್ ಭಾಳ ಬೆಸ್ಟ್ ಬರೀತಿದ್ದೆ ರೀ, C++ ಪ್ರೋಗ್ರಾಮಿಂಗ್ ಭಾಳ ಬೆಸ್ಟ್ ಬರೀತಿದ್ದೆ ಈಗ 18 ವರ್ಷದಿಂದ. ನನಗೆ ಫಸ್ಟ್ ಇಂಟರ್ವ್ಯೂ ಅಪ್ಲೈ ಮಾಡಿದ್ದೆ ನಾನು ಇನ್ಫೋಸಿಸ್ಗೆ ಅಪ್ಲೈ ಮಾಡಿದ್ದೆ. ಆ ಟೈಮ್ ಒಳಗೆ ನನ್ನ ಫಸ್ಟ್ ಸೆಲೆಕ್ಷನ್, ಇಟ್ ವಾಸ್ ದ ಫಸ್ಟ್ ಇಂಟರ್ವ್ಯೂ ಇನ್ ಮೈ ಲೈಫ್ ಆ್ಯಂಡ್ ಇಟ್ ವಾಸ್ ದ ಲಾಸ್ಟ್. ನನ್ನ ಸೆಲೆಕ್ಷನ್ ಆಗಿಬಿಡ್ತು. ಅವಾಗ 40,000 ರೂಪಾಯಿ ಸಂಬಳ ನನಗೆ ಸಿಕ್ಕಿತ್ತು 18 ವರ್ಷದಿಂದ. ಮತ್ತೆಲ್ಲ ಹೆಣ್ಮಕ್ಳು ಹೋಗಿ ಗಂಡು ತೋರಿಸ್ದಂಗೆ ನಾನು ತೋರಿಸಿದೆ, ನನಗೆ ಸೆಲೆಕ್ಷನ್ ಆಗ್ಯದ. ಒಂದು ಖುಷಿ ಇರ್ತದಲ್ಲ, ನಾವು ಓದೀವಿ ನನಗೊಂದು ಏನೋ ಒಂದು ಅಪಾರ್ಚುನಿಟಿ ಸಿಗಾಕತ್ತೆ ತನೋ ಒಂದು ಖುಷಿ ಇತ್ತು. ಹೋಗಿ ತೋರಿಸಿದೆ ನಾನು. ನನ್ನ ಗಂಡ ಬಡ ಬಡ ಹೊರಗ ಬೇರೆದೇನೋ ಇದ್ರು ಕೆಲಸ ಇದ್ರು ನೋಡು ಮನ್ಯಾಗ ಅಂತ ಹೇಳಿದೆ. ನಾನು ಸ್ವಲ್ಪ ಖಜೀಲ್ ಆದಂಗೆ ಆಯ್ತು ರೀ, ದುಃಖನೂ ಆಯ್ತು. ಮತ್ತು ನಾನು ಏನು ಮಾಡ್ಬೇಕು ಈಗ ಇಷ್ಟು ಓದಿನಲ್ಲ ನಾನು ಅಂತ ಒಂದು ಪ್ರಶ್ನೆ ಕೇಳಿದೆ ನಾನು. ಅಂದ್ರೆ ಮನೆಯೊಳಗೆ ಅತ್ತಿ ಮಾವ ನಮ್ಮ ಭಾವ ಅವರೆಲ್ಲ ಇದ್ರು, ನಮ್ಮ ನಾದಿನಿದವರು, ಅಷ್ಟೊಂದು ಸ್ವತಂತ್ರತೆ ಇದ್ದಿಲ್ಲ ಅಂತೂ ಹೆಂಗೆ ಧೈರ್ಯ ಮಾಡಿ ಅದೊಂದು ಪ್ರಶ್ನೆ ನನ್ನ ಗಂಡ ಕೇಳಿದೆ ನಾನು. ಅವಾಗ ಅವ್ರಂದ್ರೆ ನಮ್ಮ ಹಿರಿಯರ್ದು 45 ಎಕರೆ ಹೊಲ ಐತಿ, ನಿಮ್ಗೆ ಏನೋ ಮಾಡೋದಿದ್ರೆ ಅದರೊಳಗೆ ನೀವು ಮಾಡಿ ತೋರಿಸ. ನನಗೆ ಕೊಟ್ಟಂತ ಹೊಲ ಭಾಳ ಚಲೋ ಇದ್ದಿಲ್ಲ ರೀ, ಅದು ಬರೀ ಕಲ್ಲು. ಈ ಸಂದರ್ಭದಲ್ಲಿ ಬಿಕೆ ಸ್ಮಿತಾ ಅಕ್ಕ, ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್, ಡಾಕ್ಟರ್ ರಾಜ್ಕುಮಾರಿ, ಲಲಿತಾ ಸತ್ಯಕುಮಾರ್, ಗಿರಿಜಾ ರಾಜಶೇಖರ್, ರೇಖಾ ಬಡಗೇರ್, ಲಲಿತಾ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. March 16th ದಲಿತ ವಚನಕಾರರ ಜಯಂತಿ ಹಾಗೂ March 22nd ದೇವರದಾಸಿಮಯ್ಯ ಜಯಂತಿಯನ್ನು ಆಚರಿಸಲು ನಿರ್ಧರಿಸಿದ್ದು, ಇದನ್ನು ಸರ್ಕಾರ ಹಾಗೂ ಸಾರ್ವಜನಿಕರು ಅಚ್ಚುಕಟ್ಟಾಗಿ ಆಚರಿಸಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಹೇಳಿದರು. ಅವರು ಗುರುವಾರ ಸಂಜೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ದಲಿತ ವಚನಕಾರರ ಜಯಂತಿ ಹಾಗೂ ದೇವರದಾಸಿಮಯ್ಯ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ದಲಿತ ವಚನಕಾರರ ಭಾವಚಿತ್ರಗಳ ಮೆರವಣಿಗೆ March 16th ಬೆಳಗ್ಗೆ 9:30 ನಗರದ ಬಸವೇಶ್ವರ ವೃತ್ತದಿಂದ ಆರಂಭವಾಗಿ 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸಕರಾಗಿ ಮೈಸೂರಿನ ಉರಿಲಿಂಗ ಪೆದ್ದಿಮಠದ ಜ್ಞಾನಪ್ರಕಾಶ ಸ್ವಾಮಿ ಹಾಗೂ ಮೀನಾಕ್ಷಿ ಬಾಳಿಯವರು ಆಗಮಿಸಲಿದ್ದು, ಅಂದು ಹಲವಾರು ದಲಿತ ವಚನಕಾರರ ಕುರಿತು ಉಪನ್ಯಾಸ ನೀಡುವರು ಎಂದು ತಿಳಿಸಿದರು. ಈ ಹಿರಿಯರು ಜನದೃಷ್ಟಿ ಕೊಡ್ ಕೆಲಸ ಮಾಡತಕ್ಕಂತ ಇದು ಒಂದು ವ್ಯವಸ್ಥೆ ನಿರ್ಮಾಣ ಮಾಡಬೇಕಂತ ಹೊರಟಿದ್ದಾರೆ. ಬಟ್ ಇಲ್ಲಿ ಆಗದಿರೋ ಜಾತೀಯತನೆಲ್ಲ ಎತ್ತಿ ತೋರಿಸೋದಕ್ಕೆ ಜಾತೀಯತನ ನಾವು ಸಪ್ರೇಟ್ ಅದಕ್ಕೆ ನಾನು ಬರೋಲ್ಲ ಸರ್, ಈ ವರ್ಷ ಯಾವುದಕ್ಕೂ ಬಂದಿಲ್ಲ. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ನಾನು ಇದು ಕಪಾದನೆಲ್ಲ ವಿಷಯ ಹೇಳಿ ನಾನು ಗಂಭೀರವಾಗಿ ಹೇಳ್ತೀನಿ. ಮಾತು ಯಾವ ಜಯಂತಿ ಮಾಡ್ತೀರಿ ಆ ಜಯಂತಿಗೆ ಆ ಜಾತಿ ಅವ್ರು ಒಂದೇ ಕರೀತಾರ, ಮೀಟಿಂಗ್ ಮಾಡ್ತಾರೆ, ಅವ್ರಿಗೆ ಅವ್ರಿಗೆ ಒಂದೇ ಕಾರ್ಡ್ ಕೊಡ್ತಾರ, ಅಷ್ಟಕ್ಕೆ ಸೀಮಿತ ಆಗಿಬಿಡ್ತಾರೆ. ಅದರಿಂದ ನಾವು ಜಾತಿಗಳನ್ನ ಮಾಡಿದಾಗ ಸರ್ಕಾರ ಏನ್ ಉದ್ದೇಶಿಸಿಕೊಂಡು ಇದನ್ನು ಮಾಡಿದ ಹೇಳ ಸರ್. ಇದು ವೀರೇಂದ್ರ ಪಟೇಲ್ ಸಾಹೇಬ್ ಮುಖ್ಯಮಂತ್ರಿ ಇದ್ದಾಗ ಅಷ್ಟೇ, ಇದು ನಾನು ಹೇಳೋದು ಟೋಟಲ್ ಇದನ್ನ ಸರ್ಕಾರ ವಹಿಸಿಕೊಂಡಿರೋದು. ಈ ಸಭೆಯಲ್ಲಿ ರವೀಂದ್ರ ಪಟ್ಟಿ, ಆರ್ ತಿಮ್ಮಾರೆಡ್ಡಿ, ಭಾರತೀಯ ದಲಿತ ಪ್ಯಾಂಥರ್ ಲಕ್ಷ್ಮಣ ಜಾನಿಕಲ್, ದಲಿತ ಸಾಹಿತಿ ಬಾಬು ಭಂಡಾರಿಗಲ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ವಿ ನೀಲಮ್ಮ, ಸಾಹಿತಿ ವೀರ ಹನುಮಾನ್,
ಕೆ ಕರಿಯಪ್ಪ ಮಾಸ್ತರ್, ರಾಮಸ್ವಾಮಿ ನೂಲಿ ಹಾಗೂ ಇತರರು ಉಪಸ್ಥಿತರಿದ್ದರು. ಮಾರ್ಚ್ 22ರಂದು ದೇವರದಾಸಿಮಯ್ಯ ಜಯಂತಿಯನ್ನು ಬಸವೇಶ್ವರ ವೃತ್ತದಿಂದ ದೇವರದಾಸಿಮಯ್ಯ ಭಾವಚಿತ್ರ ಮೆರವಣಿಗೆ ಆರಂಭವಾಗಿ 11:30ಕ್ಕೆ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು, ದೇವರದಾಸಿಮಯ್ಯ ಕುರಿತು ರಮೇಶ್ ಯಾಳಗಿ ಅವರು ವಿಶೇಷ ಉಪನ್ಯಾಸ ನೀಡುವರು. ಕಾರ್ಯಕ್ರಮ ಕೊನೆಯಲ್ಲಿ ನೇಕಾರ ಸಮಾಜದ 5 ಜನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಕುರಿತು ನಿರ್ಧರಿಸಲಾಯಿತು. ಬರ್ಲಿಕ್ಕಿಲ್ಲ, ಬರ್ಬೋದು, ಯಾಕಾಗಲ್ಲ. ಸಪೋಸ್ ಬಂತಪ್ಪ ಅಂತಂದ್ರೆ ಮೆರವಣಿಗೆ ಇರಲ್ಲ, ಸ್ಟೇಜ್ ಮೇಲೆ ಯಾರು ಇರಲ್ಲ, ಸ್ಟೇಜ್ ಮೇಲೆ ಬರೀ ಪೂಜೆ ಮಾಡಿ ಉಪನ್ಯಾಸಕರೊಬ್ಬರು ಭಾಷಣ ಮಾಡ್ತಾರೆ. ಬಂದ್ರೆ ರಾಮಮಂದಿರದಲ್ಲಿ ಮಾತ್ರ ಅಸೆಂಬಲ್ ಆಗ್ತೈತಿ, ಸ್ಟೇಜ್ ಮೇಲೆ ಅಂತ ಯಾರು ಅವ್ರೆಲ್ಲ ಕೇಳಿರ್ತಾರೆ, ಯಾರು ಸ್ಟೇಜ್ ಮೇಲೆ ಇರಲ್ಲ, ಸ್ಟೇಜ್ ಮೇಲೆ ಯಾರು ಇರಲ್ಲ, ಒಟ್ಟ ಸ್ಟೇಜ್ ಇರೋದಿಲ್ಲ, ಸ್ಟೇಜ್ ಮೇಲೆ ಒಂದ ಫೋಟೋ ಅಷ್ಟೇ ಇರ್ತದೆ. ಆಮೇಲೆ ಉಪನ್ಯಾಸ ಕಾರ್ಯಕ್ರಮ ಯಾರು ಮಾಡ್ಬೇಕು? ಈ ಸಭೆಯಲ್ಲಿ ನೇಕಾರ ಸಮಾಜದ ಮುಖಂಡರಾದ ಪಿ ಗೋವಿಂದರಾಜ್, ಈರಣ್ಣ ಕಲ್ಲ, ಎಸ್ ನಾಗರಾಜ್, ಎಂ ಪ್ರಭು, ಎಸ್ ನಾರಾಯಣ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ವಿ ನೀಲಮ್ಮ, ಪುಷ್ಪಾ ಪಿಕೆ, ವೆಂಕೋಬ ಪಾಟೀಲ್, ಸಂಗಪ್ಪ ಹಾಗೂ ಇತರರು ಉಪಸ್ಥಿತರಿದ್ದರು. ರೈತರ ಸಮಸ್ಯೆಗಳನ್ನು ಅರಿತುಕೊಳ್ಳಲು ರೈತ ಮಿತ್ರ ಕಾರ್ಯಕರ್ತರ ಮೂಲಕ ರೈತರ ಮನೆ ಮನೆಗೆ ಮುಷ್ಟಿಧಾನ್ಯ ಅಭಿಯಾನ, ಸಿದ್ದನಗೌಡ. ನಗರ ಸ್ವಚ್ಛತೆಯಡಿಗೆ ಒಂದು ಹೆಜ್ಜೆ, ಜಾಗೃತಿ ಜಾಥಾಗೆ ಚಾಲನೆ. ಸ್ವಚ್ಛ ನಗರವನ್ನಾಗಿಸಲು ಜನರ ಸಹಕಾರ ಅಗತ್ಯ, ಹೇಮಲತಾ ಬೂದಪ್ಪ. ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಗದಗ ಜಿಲ್ಲೆಯ 60 ಹಳ್ಳಿಗಳ ಸೇರ್ಪಡೆಗೆ ರಾಜ್ಯ ಸಚಿವ ಸಂಪುಟ ಸಭೆ ನಿರ್ಧಾರ ಕೈಗೊಂಡಿಲ್ಲ, ರಾಮಕೃಷ್ಣ. ಸರ್ಕಾರಿ ಇಲಾಖೆಗಳಲ್ಲಿ ಅವ್ಯವಹಾರ ಮತ್ತು ಭ್ರಷ್ಟಾಚಾರ ಕುರಿತು ಲೋಕಾಯುಕ್ತ ತನಿಖೆಗೆ ಆಗ್ರಹಿಸಿ ದಲಿತ ಮಹಾಸಭಾ ಪದಾಧಿಕಾರಿಗಳಿಂದ ಮನವಿ. ಮುಂಬರುವ ವಿಧಾನಸಭೆ ಚುನಾವಣೆಯ ರಾಜಕೀಯ ಪಕ್ಷಗಳ ಪ್ರಣಾಳಿಕೆಯಲ್ಲಿ ಮಕ್ಕಳ ಹಕ್ಕುಗಳನ್ನು ಸೇರಿಸಲು ಅನಿಲ್ ಕುಮಾರ್ ಒತ್ತಾಯ. ತ್ರಿಪುರದಲ್ಲಿ ಸಿಪಿಐಎಂ ಪಕ್ಷದ ಮೇಲೆ ದಾಳಿ ಖಂಡಿಸಿ ಸಿಪಿಐಎಂ ಪಕ್ಷದ ಜಿಲ್ಲಾ ಸಮಿತಿಯಿಂದ ಪ್ರತಿಭಟನೆ. March 11ರಂದು ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ ಉದ್ಘಾಟನೆ, ವಚನ ಪ್ರಭೆ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ, ಈರಣ್ಣ ಬೆಂಗಾಲಿ. ಕ್ಷುಲಕ ಕಾರಣಕ್ಕೆ ಯುವಕನ ಕುತ್ತಿಗೆಗೆ ವೈರ್ ಬಿಗಿದು ಕೊಲೆ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಮಹಿಳಾ ದಿನಾಚರಣೆ, ಕೃಷಿಯಲ್ಲಿದೆ ನೆಮ್ಮದಿಯ ಬದುಕು, ಕವಿತಾ ಉಮಾಶಂಕರ್. ಮತ್ತು March 16 ದಲಿತ ವಚನಕಾರರ ಜಯಂತಿ, March 22ರಂದು ದೇವರದಾಸಿಮಯ್ಯ ಜಯಂತಿ ಅಚ್ಚುಕಟ್ಟಾಗಿ ಆಚರಿಸಿ, ಗೋವಿಂದ ರೆಡ್ಡಿ. ಇದೇ ಈ ಹೊತ್ತಿನ ರಾಯಚೂರು ಸೂಪರ್ ಫಾಸ್ಟ್. ಮುಂದಿನ ರಾಯಚೂರು ಸೂಪರ್ ಫಾಸ್ಟ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಇನ್ ರಾಯಚೂರು. ಜಾಲಿ ಕಿಡ್ಸ್ ಪ್ಲೇ ಸ್ಕೂಲ್ ಎಸಿ ಕ್ಯಾಂಪಸ್. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ ಜೆಇಇ ನೀಟ್ ಕೆಸಿಇಟಿ ಪರೀಕ್ಷೆಗಳಿಗೆ 45 ದಿನಗಳ ಕ್ರ್ಯಾಶ್ ಕೋರ್ಸ್ ಕೋಚಿಂಗ್ ನೀಡಲಾಗುತ್ತಿದ್ದು. ಎಸ್ವಿ ಗ್ರಾಫಿಕ್ ಫ್ಲೆಕ್ಸ್ ಪ್ರಿಂಟ್, ನಾರ್ತ್ ಕರ್ನಾಟಕಸ್ ಫಸ್ಟ್ ಹೈಸ್ಪೀಡ್ ಮಷೀನ್. ಚಾಲುಕ್ಯ ಕರಿಯರ್ ಅಕಾಡೆಮಿ ಐಎಎಸ್ ಕೆಎಎಸ್ ತರಬೇತಿ ಕೇಂದ್ರ ರಾಯಚೂರು. ತ್ರಿಶೂಲ್ ಸ್ಕ್ರೀನ್ಸ್ ಫ್ಲೆಕ್ಸ್ ಪ್ರಿಂಟ್.
First time in Raichur city. Photo quality and high resolution printing with fastest printing. Atithi Banquet Hall. ಜಿಲ್ಲೆಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಫಂಕ್ಷನ್ ಹಾಲ್ ಸ್ಟೆಪ್ ಇನ್ ಟು ಅಮೋಘ್ ಎಜುಕೇಶನ್ ಸರ್ವಿಸಸ್ ಬ್ಯಾಂಕ್ ಕೋಚಿಂಗ್ ಆಡಿಂಗ್ ಫ್ಯೂಲ್ ಟು ಯುವರ್ ಇನ್ನರ್ ಫೈರ್ ಪ್ರೀಸ್ಕೂಲ್ ಚೈನ್ ಗುರುದೇವ್ ಪ್ಲಾಟ್ಸ್ ಒಂದು ವರ್ಷ ಯಶಸ್ಸು ಕಂಡಿರುವ ಗುರುದೇವ್ ಪ್ಲಾಟ್ ಸೇಲ್ಸ್ ಪ್ರೈವೇಟ್ ಲಿಮಿಟೆಡ್ ಜಗವೇ ಒಂದು ರಣರಂಗ ಮಹಿಳೆಯರೇ ಧೈರ್ಯವಿರಲಿ ನಿನ್ನ ಸಂಘ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳೆಯರಿಗೆ ಒಂದು ಕಿರಿ ಸಂದೇಶ ನಾಗಲತಾ ಎಂ ಈರಣ್ಣ ಅಡ್ವೊಕೇಟ್ ಅದೊಂದು ಕಾಲವಿತ್ತು ಹೆಣ್ಣು ನಾಲ್ಕು ಗೋಡೆಗಳ ಮಧ್ಯೆ ಸೀಮಿತವಾಗಿದ್ದುಕೊಂಡು ದರ್ಪಿಷ್ಟ ಗಂಡು ಸಮಾಜದ ತುಳಿತಕ್ಕೆ ಸಿಲುಕಿಕೊಂಡು ಸೆರಗಂಚಿನಲ್ಲಿ ಕಣ್ಣೀರನ್ನ ಒರೆಸಿಕೊಂಡು ತನ್ನಿಡೀ ಬದುಕನ್ನೇ ಪರಿವಾರದ ಸುಖಕ್ಕಾಗಿ ಮುಡಿಪಾಗಿಡುತ್ತಿದ್ದ ಕಾಲವದು. ಕಾಲ ಬದಲಾಯಿತು. ಬಳೆ ತೊಟ್ಟಿದ್ದ ಲಟ್ಟಂಗೆ ಹಿಡಿಯೋ ಕೈ ಏರೋಪ್ಲೇನ್ನ ಹಾರಿಸೋಕೆ ಶುರು ಮಾಡಿತು. ಹೆಣ್ಣು ಸಾಮಾಜಿಕವಾಗಿ ಆರ್ಥಿಕವಾಗಿ ಸಮಾಜ ಮುಖಿಯಾಗಿ ಬೆಳೆಯತೊಡಗಿದಳು. ಇನ್ಫ್ಯಾಕ್ಟ್ ಮಹಿಳಾ ಮಣಿಗಳ ಬೆಳವಣಿಗೆಯ ಸಂಭ್ರಮವನ್ನು ಮೊದಲನೇ ಬಾರಿಗೆ 1909 February 28 ಯುನೈಟೆಡ್ ಸ್ಟೇಟ್ಸ್ನಲ್ಲಿ ವಿಮೆನ್ಸ್ ಡೇ ಎಂದು ಆಚರಿಸಲಾಯಿತು. ನಂತರ ಒಂದಷ್ಟು ಬದಲಾವಣೆಗಳ ಬಳಿಕ March 8 ವಿಶ್ವ ಮಹಿಳಾ ದಿನಾಚರಣೆಯಾಗಿ ಪರಿಗಣಿಸಲಾಯಿತು. ಕೇವಲ ಮನೆಗೆಲಸಕ್ಕೆ ಸೀಮಿತವಾಗಿರದ ಹೆಣ್ಣು ಎಲ್ಲಾ ಕ್ಷೇತ್ರದಲ್ಲೂ ತನ್ನನ್ನು ತಾನು ಗುರುತಿಸಿಕೊಂಡಳು. ಅಮ್ಮನಾಗಿ, ಅಕ್ಕನಾಗಿ, ತಂಗಿಯಾಗಿ, ಅತ್ತಿಗೆಯಾಗಿ, ಹೆಂಡತಿಯಾಗಿ, ಮಗಳಾಗಿ ಹೆಣ್ಣು ಎಷ್ಟೆಲ್ಲ ಪಾತ್ರಗಳನ್ನ ಯಶಸ್ವಿಯಾಗಿ ಕಾಲಾಂತರದಲ್ಲಿ ನಿಭಾಯಿಸುತ್ತಾ ಬಂದಿದ್ದಾಳೆ. ಹಿಲರಿ ಕ್ಲಿಂಟನ್ ಇಂದ ಕಿರಣ್ ಮಜುಂದಾರ್ವರೆಗೆ, ಕಿರಣ್ ಬೇಡಿಯಿಂದ ಹಿಡಿದು ಕಲ್ಪನಾ ಚಾವ್ಲಾವರೆಗೆ, ಸೋನಿಯಾ ಗಾಂಧಿಯಿಂದ ಹಿಡಿದು ನಿನ್ನೆ ಮೊನ್ನೆಯ ಸೈನಾ ನೆಹ್ವಾಲ್ವರೆಗೆ ಒಬ್ಬೊಬ್ಬರದು ಒಂದೊಂದು ಯಶೋಗಾಥೆ. ಅವರಲ್ಲಿನ ಆ ಅದಮ್ಯ ಚೈತನ್ಯ, ಉತ್ಸಾಹ, ಲವಲವಿಕೆ ನಮ್ಮೆಲ್ಲರಿಗೂ ಸ್ಫೂರ್ತಿ. ದರ್ಪಿಷ್ಟ ಗಂಡು ಸಮಾಜಕ್ಕೆ ಸೆಡ್ಡು ಹೊಡೆದು ನಿಂತು ಯಶಸ್ವಿಯಾಗಿ ತನ್ನ ಸಂಸಾರವನ್ನು ಜೊತೆ ಜೊತೆಯಾಗಿ ನಿಭಾಯಿಸುತ್ತಿರುವ ಎಲ್ಲ ಮಹಿಳೆಯರಿಗೆ ನಮ್ಮದೊಂದು ದೊಡ್ಡ ಸಲಾಂ. ಬೈ ದಿ ವೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ವಿಶ್ವ ಮಹಿಳೆಯರ ದಿನಾಚರಣೆ. ನಿಮ್ಮೆಲ್ಲರಿಗೂ ಹ್ಯಾಪಿ ವಿಮೆನ್ಸ್ ಡೇ. ಮಹಿಳೆಯರ ದಿನಾಚರಣೆಯ ಶುಭಾಶಯಗಳು. ಶುಭಾಶಯ ಕೋರುವವರು ನಾಗಲತಾ ಎಂ ಈರಣ್ಣ, ಅಡ್ವೊಕೇಟ್, ರಾಯಚೂರ್. ಮಹಿಳೆಯರ ದಿನಾಚರಣೆಯ ಶುಭಾಶಯಗಳು. ಶುಭಾಶಯ ಕೋರುವವರು ನಾಗಲತಾ ಎಂ ಈರಣ್ಣ, ಅಡ್ವೊಕೇಟ್, ರಾಯಚೂರ್.